नमस्कार वीक्षकरे इन्वेस्ट मैनेजर यूट्यूब चानल मत स्पेशल वीडियो के स्वागत यह वीडियोदली शेयर मारुकट्टेयल्लि इन्वेस्ट माडुवरिगे तुंबा सेफ आगिद्दु फ्यूचर्नल्लि ओळ्ळेय लाभवन्नु कोडुव साध्यतेगळिरुव 20 शेयरुगळु हागू 2 ETFಗಳ बग्गे ओंदु मादरी पोर्टफोलियोद मूलक विवरवागि तिळिदुकोळ्ळोण शेयर मारुकट्टेयल्लि सेफ इन्वेस्टमेंट अथवा लो रिस्क इन्वेस्टमेंट अंदाग नावु लार्ज क्याप शेयरुगळन्नु आय्के माडिकोळ्ळबेकागुत्तदे मिड क्याप मत्तु स्माल क्याप शेयरुगळु तुंबा ओळ्ळेय रिटर्न अन्नु जनरेट माडिद्रू कूड दोड्ड मट्टद डौन् सैड् रिस्क अन्नु होंदिर्तदे हूडिकेगागि लार्ज क्याप शेयरुगळन्नु आय्के माडिकोळ्ळोदर जोतेगे हलवु सेक्टर्गळल्लि नम्म इन्वेस्टमेंट अन्नु डैवर्सिफै कूड माडबेकागुत्तदे हीगागि नानु नम्म पोर्टफोलियोदल्लि आय्के माडिकोंडिरुव एल्ल लार्ज क्याप शेयरुगळन्नु सेक्टर् वैस् डिवैड् माडिद्देने अदे आर्डर्नल्लि प्रतियोंदु सेक्टर हागू अदरल्लिरुव शेयरुगळ बग्गे ओंदोंदागि डिस्कस् माड्ता होगोण ಈ ಶೇರುಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಬೇಕು ಒಂದು ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ಎರಡನೇದು ನೀವು ಷೇರು ಮಾರುಕಟ್ಟೆಗೆ ಹೊಸಬರಾಗಿದ್ದು ಇನ್ನೂ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಮುಖಾಂತರ ಜೆರೋದಾ ಏಂಜೆಲ್ ಬ್ರೋಕಿಂಗ್ ಅಥವಾ ಫೈರ್ಸ್ ನಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ಉಚಿತವಾಗಿ ಓಪನ್ ಮಾಡಿಕೊಳ್ಳಬಹುದು ಅಕೌಂಟ್ ಓಪನ್ ಆದಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ವಾಟ್ಸ್ಆಪ್ ನಂಬರ್ ಗೆ ನಿಮ್ಮ ಯೂಸರ್ ಐಡಿ ಅನ್ನು ಮೆಸೇಜ್ ಮಾಡಿ ಸೋ ನಾವು ನಿಮ್ಮನ್ನು ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಗ್ರೂಪ್ ಗೆ ಆಡ್ ಮಾಡ್ತೇವೆ ಈ ಗ್ರೂಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಬಗ್ಗೆ ರೆಗ್ಯುಲರ್ ಆಗಿ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಗಳನ್ನು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸೂಕ್ತವಾಗಿರುವ ಶೇರುಗಳನ್ನು ಹಾಗೂ ಒಕೇಶನಲಿ ಇಂಟ್ರಾಡೇ ಟ್ರೇಡ್ ಗಳನ್ನು ಕೂಡ ಶೇರ್ ಮಾಡುತ್ತೇವೆ ಹೊಸದಾಗಿ ಷೇರು ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡುವವರಿಗೋಸ್ಕರ ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮಾಡಲಾಗಿದೆ ಹೀಗಾಗಿ ವಿಡಿಯೋದ ಲೆಂತ್ ಸ್ವಲ್ಪ ದೊಡ್ಡದಿದೆ ಸೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ಪೀಡ್ ಕಡಿಮೆ ಆಯಿತು ಅನ್ಸಿದ್ರೆ 1.25 ಅಥವಾ 1.50 ಸ್ಪೀಡ್ ನಲ್ಲಿ ನೋಡಬಹುದು ನೆಕ್ಸ್ಟ್ ನಮ್ಮ ಮೇನ್ ಟಾಪಿಕ್ ಗೆ ಹಿಂದೆ ಬರೋಣ ನಮ್ಮ ಪೋರ್ಟ್‌ಫೋಲಿಯೋದ ಮೊದಲ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಇತರ ಸೆಕ್ಟರ್ ಗಳಿಗೆ ಕಂಪೇರ್ ಮಾಡಿದಾಗ ಇತ್ತೀಚಿನ 2-3 ವರ್ಷಗಳಲ್ಲಿ ಎಲ್ಲಾ ಫೈನಾನ್ಷಿಯಲ್ ಪ್ಯಾರಾಮೀಟರ್ ಗಳು ಉತ್ತಮವಾಗಿದ್ದು ಕೂಡ ಅಂಡರ್ ಪರ್ಫಾರ್ಮ್ ಮಾಡುತ್ತಾ ಇರುವಂತ ಒಂದು ಸೆಕ್ಟರ್ ಅಂದ್ರೆ ಅದು ಬ್ಯಾಂಕಿಂಗ್ ಸೆಕ್ಟರ್ ಬಟ್ ರೀಸೆಂಟ್ ಕ್ವಾರ್ಟರ್ ಗಳಲ್ಲಿ ಹೆಚ್ಚಿನ ಬ್ಯಾಂಕ್ ಷೇರ್ ಗಳು ಫೈನಾನ್ಷಿಯಲ್ ರಿಸಲ್ಟ್ ತುಂಬಾ ಉತ್ತಮವಾಗಿದೆ ಇದಕ್ಕೆ ಮುಖ್ಯ ಕಾರಣ ಎನ್ಪಿಎ ಅಥವಾ ಬ್ಯಾಡ್ ಲೋನ್ ಗಳಲ್ಲಿ ಆಗಿರುವಂತ ಇಳಿಕೆ ಆರ್ಬಿಐ ಇತ್ತೀಚೆಗೆ ಪ್ರಕಟಿಸಿದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ನಲ್ಲಿ ಭಾರತದ ಬ್ಯಾಂಕುಗಳ ಎನ್ಪಿಎ ಕಳೆದ 7 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಮುಟ್ಟಿದೆ ಎಂದು ತಿಳಿಸಿದೆ ಇದು ಬ್ಯಾಂಕುಗಳಿಗೆ ಹೊಸ ಸಾಲಗಳನ್ನು ನೀಡಲು ಕಾನ್ಫಿಡೆನ್ಸ್ ಅನ್ನು ಕೊಡುತ್ತದೆ ಇದರ ಜೊತೆಗೆ ಹೋಮ್ ಲೋನ್ ವೆಹಿಕಲ್ ಲೋನ್ ಪರ್ಸನಲ್ ಲೋನ್ ಮತ್ತು ಕಾರ್ಪೊರೇಟ್ ಲೋನ್ ಗಳಿಗೆ ಬರ್ತಾ ಇರುವಂತಹ ಬೇಡಿಕೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಇಎಂಐ ಗಳ ಟ್ರೆಂಡ್ ಮುಂತಾದವುಗಳು ಬ್ಯಾಂಕಿಂಗ್ ಕಂಪನಿಗಳಿಗೆ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಗ್ರೋತ್ ಪೊಟೆನ್ಷಿಯಲ್ ಅನ್ನು ತೋರಿಸಿಕೊಡ್ತಾ ಇದೆ ಸೋ ನಮ್ಮ ಪೋರ್ಟ್‌ಫೋಲಿಯೋಗೆ ಬ್ಯಾಂಕಿಂಗ್ ಸೆಕ್ಟರ್ ನಿಂದ 3 ಷೇರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅದರಲ್ಲಿ ಮೊದಲ ಸ್ಟಾಕ್ HDFC ಬ್ಯಾಂಕ್ ಆಗಸ್ಟ್ 1994 ರಲ್ಲಿ ಆರಂಭವಾದ HDFC ಬ್ಯಾಂಕ್ ಸದ್ಯದ ಮಟ್ಟಿಗೆ ಭಾರತದ ಅತಿ ದೊಡ್ಡ ಪ್ರೈವೇಟ್ ಬ್ಯಾಂಕ್ ಆಗಿದ್ದು ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತ ಭಾರತೀಯ ಕಂಪನಿಗಳ ಪಟ್ಟಿಯಲ್ಲಿ ರಿಲಯನ್ಸ್ ಮತ್ತು TCS ನ ನಂತರ 3ನೇ ಸ್ಥಾನದಲ್ಲಿ ಗುರುತಿಸಲ್ಪಡುತ್ತದೆ ದೇಶದಾದ್ಯಂತ 6342 ಬ್ರಾಂಚ್ ಗಳು 15431 ಬಿಸಿನೆಸ್ ಕರೆಸ್ಪಾಂಡೆಂಟ್ ಆಫೀಸ್ ಗಳು ಹಾಗೂ 18130 ಎಟಿಎಂ ಕೇಂದ್ರಗಳನ್ನು ಹೊಂದಿರುವಂತ ಅತಿ ದೊಡ್ಡ ಬ್ಯಾಂಕಿಂಗ್ ನೆಟ್ವರ್ಕ್ ಅನ್ನು ಕಂಪನಿ ಹೊಂದಿದೆ ಇಲ್ಲಿಯವರೆಗೆ 3.2 ಕೋಟಿ ಡೆಬಿಟ್ ಕಾರ್ಡ್ ಗಳನ್ನು 1.4 ಕೋಟಿ ಕ್ರೆಡಿಟ್ ಕಾರ್ಡ್ ಗಳನ್ನು HDFC ಬ್ಯಾಂಕ್ ಇಶ್ಯೂ ಮಾಡಿದೆ ಭಾರತದಾದ್ಯಂತ 17 ಲಕ್ಷ ಮರ್ಚೆಂಟ್ POS ಗಳನ್ನು ಹೊಂದಿರುವ HDFC ಬ್ಯಾಂಕ್ ಭಾರತದಲ್ಲಿ ಎಲೆಕ್ಟ್ರಾನಿಕ್ ಕಾರ್ಡ್ ಗಳ ಮುಖಾಂತರ ಆಗುವ ಪೇಮೆಂಟ್ ಟ್ರಾನ್ಸಾಕ್ಷನ್ ಗಳಲ್ಲಿ ಸುಮಾರು 50% ನಷ್ಟು ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ ಇನ್ನು ಕಂಪನಿಯ ಫೈನಾನ್ಷಿಯಲ್ ಡೇಟಾಗಳ ಬಗ್ಗೆ ನೋಡೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿಯೇ ಅತ್ಯುತ್ತಮ ಅಸೆಟ್ ಕ್ವಾಲಿಟಿ ಅನ್ನು ಕಂಪನಿ ಹೊಂದಿದೆ 2021 ರಲ್ಲಿ 0.48% ನಷ್ಟು ಇದ್ದ ನೆಟ್ ಎನ್ಪಿಎ 2022 ರ ವರ್ಷಾಂತ್ಯಕ್ಕೆ 0.32% ಗೆ ಇಳಿಕೆಯಾಗಿದೆ 2017 ರಲ್ಲಿ 73271 ಕೋಟಿಯಷ್ಟು ಇದ್ದ ರೆವೆನ್ಯೂ 10% CAGR ನ ಗ್ರೋತ್ ನೊಂದಿಗೆ 158780 ಕೋಟಿಗೆ ಇನ್ಕ್ರೀಸ್ ಆಗಿದೆ ಇದೇ ಸಮಯದಲ್ಲಿ 20% CAGR ನ ಗ್ರೋತ್ ನೊಂದಿಗೆ 15317 ಕೋಟಿಯಷ್ಟು ಇದ್ದ ಪ್ರಾಫಿಟ್ 43990 ಕೋಟಿಗೆ ಇನ್ಕ್ರೀಸ್ ಆಗಿದೆ ಫೈನಾನ್ಷಿಯಲ್ ರೇಷಿಯೋಗಳು ಈ ರೀತಿ ಇವೆ ರಿಟರ್ನ್ ಆನ್ ಈಕ್ವಿಟಿ 16.6% ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 5.83% ಡೆಟ್ ಟು ಈಕ್ವಿಟಿ 7.2 ಅರ್ನಿಂಗ್ ಪರ್ ಶೇರ್ 78 ರುಪೀಸ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ 3.64 ಆಗಿದೆ ಸದ್ಯಕ್ಕೆ ಸುಮಾರು 9 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ HDFC ಬ್ಯಾಂಕ್ 1650 ರುಪೀಸ್ ನ ಲೆವೆಲ್ ನಲ್ಲಿ
21 ನ ರೀಸನೇಬಲ್ ಪಿ ವ್ಯಾಲ್ಯೂಯೇಷನ್ ನೊಂದಿಗೆ ಟ್ರೇಡ್ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ HDFC ಬ್ಯಾಂಕ್ ತನ್ನ ಹೂಡಿಕೆದಾರರಿಗೆ ಸುಮಾರು 21% ನಷ್ಟು CAGR ರಿಟರ್ನ್ ಅನ್ನು ಕೊಟ್ಟಿದೆ. ಭವಿಷ್ಯದಲ್ಲಿ ಕೂಡ ನಾವು 15-20% ರಿಟರ್ನ್ ಅನ್ನು ಈ ಶೇರಿನ ಮೇಲಿನ ಹೂಡಿಕೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್, ಬ್ಯಾಂಕಿಂಗ್ ಸೆಕ್ಟರ್ನ ಎರಡನೆಯ ಸ್ಟಾಕ್ ICICI ಬ್ಯಾಂಕ್. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ HDFC ಬ್ಯಾಂಕಿಗೆ ಬಲಿಷ್ಠ ಪ್ರತಿಸ್ಪರ್ಧಿ ಅಂದರೆ ಅದು ICICI ಬ್ಯಾಂಕ್. 1994 ಆರಂಭವಾದ ICICI ಬ್ಯಾಂಕ್ ಸದ್ಯಕ್ಕೆ ದೇಶದಾದ್ಯಂತ 5,300 ಬ್ರಾಂಚ್ಗಳು ಮತ್ತು 15,200 ATM ಕೇಂದ್ರಗಳೊಂದಿಗೆ ಎರಡನೇ ಅತಿದೊಡ್ಡ ಪ್ರೈವೇಟ್ ಬ್ಯಾಂಕ್ ಆಗಿ ಗುರುತಿಸಲ್ಪಡ್ತಾ ಇದೆ. ಬ್ಯಾಂಕ್ನ ಲೋನ್ ಬುಕ್ 66% ರಿಟೇಲ್ ಲೋನ್, 24% ಕಾರ್ಪೊರೇಟ್ ಲೋನ್, 4% SME ಮತ್ತು 6% ಇಂಟರ್ನ್ಯಾಷನಲ್ ಲೋನ್ಗಳನ್ನು ಹೊಂದಿದೆ. ಇಲ್ಲಿಯವರೆಗೆ ಸುಮಾರು 1 ಕೋಟಿಗೂ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳನ್ನು ಬ್ಯಾಂಕ್ ಇಶ್ಯೂ ಮಾಡಿದೆ. ಅದರ ಜೊತೆಗೆ ಅಮೆಜಾನ್ ಕಂಪನಿಯ ಜೊತೆಗೂಡಿ ಸುಮಾರು 14 ಲಕ್ಷ ಪಾರ್ಟ್ನರ್ಶಿಪ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೂಡ ಇಶ್ಯೂ ಮಾಡಿದೆ. ಬ್ಯಾಂಕಿಂಗ್ ಬಿಸ್ನೆಸ್ ಅನ್ನು ಹೊರತುಪಡಿಸಿ ಫಿನಾನ್ಷಿಯಲ್ ಸೆಕ್ಟರ್ನ ಇತರ ಕ್ಷೇತ್ರಗಳಲ್ಲಿ ಆಪರೇಟ್ ಮಾಡ್ತಾ ಇರುವಂತಹ 5 ಸಬ್ಸಿಡಿಯರಿ ಕಂಪನಿಗಳಲ್ಲಿ ICICI ಬ್ಯಾಂಕ್ 51%ಗಿಂತ ಹೆಚ್ಚಿನ ಶೇರ್ ಹೋಲ್ಡಿಂಗ್ ಅನ್ನು ಹೊಂದಿದೆ. ಆ ಸಬ್ಸಿಡಿಯರಿ ಕಂಪನಿಗಳು ಈ ರೀತಿ ಇವೆ: ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್, ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್, ICICI ಪ್ರುಡೆನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ICICI ಸೆಕ್ಯುರಿಟೀಸ್, ICICI ಸೆಕ್ಯುರಿಟೀಸ್ ಪ್ರೈಮರಿ ಡೀಲರ್ಶಿಪ್ ಲಿಮಿಟೆಡ್. ಈ ಎಲ್ಲ ಸಬ್ಸಿಡಿಯರಿ ಕಂಪನಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇದೆ. ಸೊ ಇದು ಅಲ್ಟಿಮೇಟ್ ಆಗಿ ಪೇರೆಂಟ್ ಕಂಪನಿ ಆಗಿರುವ ICICI ಬ್ಯಾಂಕ್ನ ಗ್ರೋತ್ಗೆ ಸಹಾಯಕವಾಗಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋಣ. 2021 1.16%ನಷ್ಟು ಇದ್ದ ನೆಟ್ NPA ಈಗ 0.63%ಗೆ ಇಳಿಕೆಯಾಗಿದೆ. ಇದು ಸಾಲ ನೀಡುವುದರಲ್ಲಿ ಮತ್ತು ಸಾಲಗಳನ್ನು ರಿಕವರಿ ಮಾಡೋದರಲ್ಲಿ ಬ್ಯಾಂಕ್ನ ದಕ್ಷತೆ ಇಂಪ್ರೂವ್ಮೆಂಟ್ ಆಗಿರೋದನ್ನು ನಮಗೆ ತೋರಿಸಿಕೊಡ್ತಾ ಇದೆ. 2017 60,940 ಕೋಟಿಯಷ್ಟು ಇದ್ದ ರಿವೆನ್ಯೂ 2022 ಅಂತ್ಯಕ್ಕೆ 9% CAGR ಗ್ರೋತ್ನೊಂದಿಗೆ 1,11,627 ಕೋಟಿಗೆ ಮುಟ್ಟಿದೆ. ಇದೇ ಅವಧಿಯಲ್ಲಿ 11,340 ಕೋಟಿಯ ಪ್ರಾಫಿಟ್ 3 ಪಟ್ಟು ಜಾಸ್ತಿಯಾಗಿ 33,314 ಕೋಟಿಗೆ ಹೆಚ್ಚಾಗಿದೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 20%ನ CAGR ಗ್ರೋತನ್ನು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್, ಫಿನಾನ್ಷಿಯಲ್ ರೇಷಿಯೋಗಳು. ರಿಟರ್ನ್ ಆನ್ ಈಕ್ವಿಟಿ 14.8%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 5.59%, ಡೆಟ್ ಟು ಈಕ್ವಿಟಿ 6.89, ಪ್ರೈಸ್ ಟು ಬುಕ್ ವ್ಯಾಲ್ಯೂ 3.10, ಅರ್ನಿಂಗ್ ಪರ್ ಶೇರ್ 45.8 ರುಪೀಸ್ ಆಗಿದೆ. ಸದ್ಯಕ್ಕೆ ಸುಮಾರು 5,70,000 ಕೋಟಿಯ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂತಹ ICICI ಬ್ಯಾಂಕ್ 18 ರೀಸನೇಬಲ್ PE ವ್ಯಾಲ್ಯೂಯೇಷನ್ನೊಂದಿಗೆ 860 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ICICI ಬ್ಯಾಂಕ್ ತನ್ನ ಹೂಡಿಕೆದಾರರಿಗೆ ಸುಮಾರು 28% CAGR ರಿಟರ್ನ್ ಅನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ICICI ಬ್ಯಾಂಕ್ನಿಂದ ಇನ್ನೂ ಹೆಚ್ಚಿನ ರಿಟರ್ನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಶೇರುಗಳ ಕರೆಂಟ್ ಮಾರ್ಕೆಟ್ ಪ್ರೈಸ್ ಲಂಸಮ್ ಇನ್ವೆಸ್ಟ್ ಮಾಡಲು ಸೂಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಶೇರಿನ ಬೆಲೆ ಫಾಲ್ ಆದರೆ SIP ಬೇಸಿಸ್ನಲ್ಲಿ ಕೂಡ ನಾವು ಇದನ್ನು ಬೈ ಮಾಡಬಹುದು. ನೆಕ್ಸ್ಟ್, ಬ್ಯಾಂಕಿಂಗ್ ಸೆಕ್ಟರ್ನ ಮೂರನೆಯ ಸ್ಟಾಕ್ ಆಕ್ಸಿಸ್ ಬ್ಯಾಂಕ್. 1993 ಡಿಸೆಂಬರ್ನಲ್ಲಿ ಆರಂಭವಾದ ಆಕ್ಸಿಸ್ ಬ್ಯಾಂಕ್ ಭಾರತದ ಪ್ರೈವೇಟ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಸದ್ಯಕ್ಕೆ ಭಾರತದಾದ್ಯಂತ ಸುಮಾರು 4,750 ಬ್ರಾಂಚ್ಗಳು, 16,900 ATM ಕೇಂದ್ರಗಳು ಹಾಗೂ 145 SME ಕೇಂದ್ರಗಳನ್ನು ಆಕ್ಸಿಸ್ ಬ್ಯಾಂಕ್ ಹೊಂದಿದೆ. ಕ್ರೆಡಿಟ್ ಕಾರ್ಡ್ ವಿತರಣೆಯಲ್ಲಿ 4ನೇ ಸ್ಥಾನವನ್ನು ಹೊಂದಿರುವ ಬ್ಯಾಂಕ್ ಸುಮಾರು 10 ಲಕ್ಷಕ್ಕೂ ಮೀರಿದ POS ಟರ್ಮಿನಲ್ಗಳ ಇನ್ಸ್ಟಾಲೇಷನ್ನೊಂದಿಗೆ 2ನೇ ಸ್ಥಾನವನ್ನು ಹೊಂದಿದೆ. ಬ್ಯಾಂಕ್ನ ಲೋನ್ ಬುಕ್ 57%ನಷ್ಟು ರಿಟೇಲ್ ಲೋನ್ ಮತ್ತು 43%ನಷ್ಟು ಕಾರ್ಪೊರೇಟ್ ಮತ್ತು SME ಲೋನ್ಗಳನ್ನು ಹೊಂದಿದೆ. ಆಕ್ಸಿಸ್ ಫಿನಾನ್ಸ್ ಲಿಮಿಟೆಡ್, ಆಕ್ಸಿಸ್ ಕ್ಯಾಪಿಟಲ್ ಲಿಮಿಟೆಡ್, ಆಕ್ಸಿಸ್ ಟ್ರೇಡ್ಸ್ ಲಿಮಿಟೆಡ್, ಆಕ್ಸಿಸ್ ಅಸೆಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಆಕ್ಸಿಸ್ ಟ್ರಸ್ಟಿ ಸರ್ವಿಸ್ ಲಿಮಿಟೆಡ್, ಆಕ್ಸಿಸ್ ಸೆಕ್ಯುರಿಟೀಸ್ ಲಿಮಿಟೆಡ್, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಟ್ರಸ್ಟಿ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್ UK ಲಿಮಿಟೆಡ್. ಈ ಎಲ್ಲ ಕಂಪನಿಗಳು ಆಕ್ಸಿಸ್ ಬ್ಯಾಂಕ್ನ ಒಡೆತನದಲ್ಲಿರುವ ಸಬ್ಸಿಡಿಯರಿ ಕಂಪನಿಗಳು. 2017 ಆಕ್ಸಿಸ್ ಬ್ಯಾಂಕ್ ಫ್ರೀಚಾರ್ಜ್ ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡಿದೆ. 2020 ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸ್ನ ಕಂಪನಿಯೊಂದಿಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಕೂಡ ಹೊಂದಿದೆ. ನೆಕ್ಸ್ಟ್, ಆಕ್ಸಿಸ್ ಬ್ಯಾಂಕ್ನ ಫಿನಾನ್ಷಿಯಲ್ಸ್. 2021
1.2% ನಷ್ಟು ಇದ್ದ ಎನ್ಪಿಎ 2022 ರ ಅಂತ್ಯಕ್ಕೆ 0.51% ಗೆ ಇಳಿಕೆಯಾಗಿದೆ. ಸೋ ಅಸೆಟ್ ಕ್ವಾಲಿಟಿಯಲ್ಲಿ ತುಂಬಾ ಉತ್ತಮ ಬೆಳವಣಿಗೆಯನ್ನು ನಾವಿಲ್ಲಿ ನೋಡಬಹುದು. ಇನ್ನು 2017 ರಲ್ಲಿ 45,175 ಕೋಟಿಯಷ್ಟು ಇದ್ದ ರೆವೆನ್ಯೂ 2022 ರ ಅಂತ್ಯಕ್ಕೆ 81,027 ಕೋಟಿಗೆ ಮುಟ್ಟಿದೆ. ಕಳೆದ 5 ವರ್ಷಗಳಲ್ಲಿ 29% CAGR ನ ಮ್ಯಾಸಿವ್ ಗ್ರೋಥ್ ನೊಂದಿಗೆ 3,967 ಕೋಟಿಯಷ್ಟು ಇದ್ದ ಪ್ರಾಫಿಟ್ 20,696 ಕೋಟಿಗೆ ಶಾರ್ಪ್ ಜಂಪ್ ಅನ್ನು ಕೊಟ್ಟಿದೆ. ಇದೇ ಅವಧಿಯಲ್ಲಿ ಬ್ಯಾಂಕ್ನ ಷೇರುಗಳು ತನ್ನ ಹೂಡಿಕೆದಾರರಿಗೆ 14% CAGR ನ ಡೀಸೆಂಟ್ ರಿಟರ್ನ್ ಅನ್ನು ನೀಡಿದೆ. ಬಟ್ ಮುಂದಿನ ದಿನಗಳಲ್ಲಿ 20-25% CAGR ರಿಟರ್ನ್ ಅನ್ನು ಷೇರಿನ ಬೆಲೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಫಿನಾನ್ಷಿಯಲ್ ರೇಷ್ಯೋಗಳು ಈ ರೀತಿ ಇವೆ. ರಿಟರ್ನ್ ಆನ್ ಈಕ್ವಿಟಿ 12.7%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 5.25%, ಡೆಟ್ ಟು ಈಕ್ವಿಟಿ 8.64, ಪ್ರೈಸ್ ಟು ಬುಕ್ ವ್ಯಾಲ್ಯೂ 2.27, ಅರ್ನಿಂಗ್ ಪರ್ ಶೇರ್ 67 ರುಪೀಸ್ ಆಗಿದೆ. ಸುಮಾರು 267,000 ಕೋಟಿಯ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂತಹ ಆಕ್ಸಿಸ್ ಬ್ಯಾಂಕ್ 13ರ ಅಟ್ರಾಕ್ಟಿವ್ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 860 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗೆ ಉತ್ತಮವಾಗಿದ್ದು ಷೇರಿನ ಬೆಲೆಯಲ್ಲಿ ಆಗುವ ಪ್ರತಿಯೊಂದು ಡಿಪ್ ಕೂಡ ಬೈಯಿಂಗ್ ಆಪರ್ಚುನಿಟಿ ಆಗಿರ್ತದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸೆಕ್ಟರ್ ಪ್ರತಿಯೊಬ್ಬ ಹೂಡಿಕೆದಾರನ ಹಾಟ್ ಫೇವರೇಟ್ ಸೆಕ್ಟರ್, ಅದು FMCG ಸೆಕ್ಟರ್ ಅಥವಾ ದಿನಬಳಕೆಯ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿಗಳು. ಕೋವಿಡ್ ನಂತಹ ಪ್ಯಾಂಡಮಿಕ್ ಆಗಿರಲಿ, ಯುದ್ಧಗಳಿರಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಿನ್ನಡೆ ಇರಲಿ, ಬಟ್ ದಿನನಿತ್ಯ ಬಳಕೆಯ ವಸ್ತುಗಳ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಹೀಗಾಗಿ FMCG ಸೆಕ್ಟರ್ನ ಉತ್ತಮ ಕಂಪನಿಗಳಲ್ಲಿ ಮಾಡುವಂತಹ ಹೂಡಿಕೆ ತುಂಬ ಸೇಫ್ ಆಗಿರ್ತದೆ ಹಾಗೂ ಕಡಿಮೆ ಡೌನ್ಸೈಡ್ ರಿಸ್ಕನ್ನು ಹೊಂದಿರ್ತದೆ. ಭಾರತದ FMCG ಸೆಕ್ಟರ್ಗೆ ಕಳೆದ 2 ವರ್ಷಗಳು ಅಷ್ಟೇನೂ ಉತ್ತಮವಾಗಿ ಇರಲಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳು ಅಂದರೆ, ಒಂದು ಓವರ್ ವ್ಯಾಲ್ಯೂಯೇಷನ್, ಮತ್ತೊಂದು ಇನ್ಫ್ಲೇಷನ್ನ ಹೆಚ್ಚಳದಿಂದಾಗಿ ಈ ಕಂಪನಿಗಳ ಮಾರ್ಜಿನ್ನಲ್ಲಿ ಆಗಿರುವಂತಹ ಇಳಿಕೆ. ಸೊ ಕಳೆದೆರಡು ವರ್ಷಗಳ ಅಂಡರ್ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಔಟ್ ಪರ್ಫಾರ್ಮೆನ್ಸ್ನ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಹೀಗಾಗಿ FMCG ಸೆಕ್ಟರ್ನಿಂದ ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಳ್ತಾ ಇರುವ ಮೊದಲ ಸ್ಟಾಕ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಅಥವಾ HUL. ಸುಮಾರು 9 ದಶಕಗಳ ಹಿಂದೆ ಅಂದರೆ 1931ರಲ್ಲಿ ಆರಂಭವಾದ ಈ ಕಂಪನಿ ಬ್ರಿಟನ್ನ ಯೂನಿಲಿವರ್ ಕಂಪನಿಯ ಸಬ್ಸಿಡಿಯರಿ ಕಂಪನಿಯಾಗಿದ್ದು ಮುಖ್ಯವಾಗಿ ಭಾರತದಲ್ಲಿ ತನ್ನ ಬಿಸ್ನೆಸ್ಸನ್ನು ನಡೆಸ್ತಾ ಇದೆ. ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯ ಪ್ರಾಡಕ್ಟ್ಗಳು ದೇಶದಾದ್ಯಂತ ಸುಮಾರು 80 ಲಕ್ಷ ಮಳಿಗೆಗಳಲ್ಲಿ ಲಭ್ಯವಿದೆ. ಭಾರತದ 90%ಗಿಂತಲೂ ಹೆಚ್ಚಿನ ಮನೆಗಳು ಈ ಕಂಪನಿಯ ಅಟ್ಲೀಸ್ಟ್ 1 ಅಥವಾ 1ಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ದಿನನಿತ್ಯ ಬಳಕೆ ಮಾಡ್ತಾ ಇದೆ. ಬ್ಯೂಟಿ ಮತ್ತು ಪರ್ಸನಲ್ ಕೇರ್ ಸೆಗ್ಮೆಂಟ್ನಿಂದ 42% ರಿವೆನ್ಯೂ, ಹೋಮ್ ಕೇರ್ ಸೆಗ್ಮೆಂಟ್ನಿಂದ 29% ರಿವೆನ್ಯೂ, ಫುಡ್ ಆ್ಯಂಡ್ ಬೆವರೇಜ್ ಸೆಗ್ಮೆಂಟ್ನಿಂದ 29% ರಿವೆನ್ಯೂ ಅನ್ನು ಕಂಪನಿ ಜನರೇಟ್ ಮಾಡ್ತಾ ಇದೆ. ಈ ಎಲ್ಲ ಸೆಗ್ಮೆಂಟ್ಗಳಲ್ಲಿ ಸುಮಾರು 90%ನಷ್ಟು ಮಾರ್ಕೆಟ್ ಶೇರನ್ನು ಕಂಪನಿ ಹೊಂದಿದೆ. ಲಕ್ಸ್, ಡೌ, ಪೆಪ್ಸೋಡೆಂಟ್, ವ್ಯಾಸ್ಲಿನ್, ವಿಮ್, ರಿನ್, ಸರ್ಫ್ಯಾಕ್ಸೆಲ್, ಕಿಸಾನ್, ರೆಡ್ ಲೇಬಲ್, ಹಾರ್ಲಿಕ್ಸ್, ಬೂಸ್ಟ್, ಕ್ವಾಲಿಟಿ ವಾಲ್ಸ್, ಹೀಗೆ ಕಂಪನಿಯ ಬ್ರ್ಯಾಂಡ್ಗಳ ಪಟ್ಟಿ ಬೆಳೀತಾ ಹೋಗ್ತದೆ. 2015ರಲ್ಲಿ ಹೇರ್ ಆಯಿಲ್ ಸೆಗ್ಮೆಂಟ್ನ ಇಂದುಲೇಖ, 2020ರಲ್ಲಿ ಫೀಮೇಲ್ ಇಂಟಿಮೇಟ್ ಹೈಜೀನ್ ಕ್ಯಾಟಗರಿಯ ವಿವಾಶ್, ಅದೇ ವರ್ಷದಲ್ಲಿ GSK ಕಂಪನಿಯ ಒಡೆತನದಲ್ಲಿದ್ದ ಹಾರ್ಲಿಕ್ಸ್ ಬ್ರ್ಯಾಂಡನ್ನು ಆಕ್ವಿಸಿಷನ್ ಮಾಡಿಕೊಂಡಿದೆ. ಈ ಎಲ್ಲ ಆಕ್ವಿಸಿಷನ್ಗಳಿಗೋಸ್ಕರ ಕಂಪನಿ ಸುಮಾರು 40,300 ಕೋಟಿಗಳನ್ನು ಖರ್ಚು ಮಾಡಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ, 16% CAGR ನ ಗ್ರೋತ್ನೊಂದಿಗೆ ಪ್ರಾಫಿಟ್ 4,490 ಕೋಟಿಯಿಂದ 9,849 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಇದೇ ಅವಧಿಯಲ್ಲಿ ಆಪರೇಟಿಂಗ್ ಮಾರ್ಜಿನ್ ಕೂಡ 19%ನಿಂದ 25%ಗೆ ಜಂಪ್ ಆಗಿದೆ. ಫಿನಾನ್ಷಿಯಲ್ ರೇಷ್ಯೋಗಳು ಈ ರೀತಿ ಇವೆ. ರಿಟರ್ನ್ ಆನ್ ಈಕ್ವಿಟಿ 18%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 24%, ಡೆಟ್ ಟು ಈಕ್ವಿಟಿ 0.02, ಅರ್ನಿಂಗ್ ಪರ್ ಶೇರ್ 42 ರುಪೀಸ್ ಆಗಿದೆ. ಹೈಲಿ ಪ್ರಾಫಿಟೇಬಲ್ ಮತ್ತು ನೆಗ್ಲಿಜಿಬಲ್ ಡೆಟ್ಟನ್ನು ಹೊಂದಿರುವ ಕಂಪನಿ ಅನ್ನೋದನ್ನು ಈ ಫಿನಾನ್ಷಿಯಲ್ ರೇಷ್ಯೋಗಳು ಸೂಚಿಸ್ತಾ ಇದೆ. ಸುಮಾರು 6 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವ ಹಿಂದೂಸ್ತಾನ್ ಯೂನಿಲಿವರ್ 60ರ ಪಿಇ ವ್ಯಾಲ್ಯೂಯೇಷನ್ನೊಂದಿಗೆ 2,650 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ HUL ಷೇರುಗಳು ಹೂಡಿಕೆದಾರರಿಗೆ 25% CAGR ರಿಟರ್ನ್ ಅನ್ನು ಕೊಟ್ಟಿದೆ. ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮತ್ತು SIP ಇನ್ವೆಸ್ಟ್ಮೆಂಟ್ ಎರಡೂ ಪ್ರಕಾರದ ಇನ್ವೆಸ್ಟ್ಮೆಂಟ್ಗೂ ಪರ್ಫೆಕ್ಟ್ ಆಗಿರುವಂತಹ ಸ್ಟಾಕ್ ಇದಾಗಿದೆ. FMCG ಸೆಕ್ಟರ್ನಿಂದಲೇ ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರುವ ಮತ್ತೊಂದು ಸ್ಟಾಕ್ ITC ಲಿಮಿಟೆಡ್. 1910ರಲ್ಲಿ ಆರಂಭವಾದ ITC ಸಿಗರೇಟ್, FMCG ಪ್ರಾಡಕ್ಟ್,
ಪೇಪರ್ ಆ್ಯಂಡ್ ಪ್ಯಾಕೇಜಿಂಗ್ ಹಾಗೂ ಹೋಟೆಲ್ ಬಿಸ್ನೆಸ್ಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಭಾರತದ ಸಿಗರೆಟ್ ಮಾರುಕಟ್ಟೆಯಲ್ಲಿ 80%ಗಿಂತಲೂ ಹೆಚ್ಚಿನ ಮಾರ್ಕೆಟ್ ಶೇರನ್ನು ಹೊಂದಿರುವ ಐಟಿಸಿ, ಇನ್ಸೈನಿಯಾ, ಇಂಡಿಯಾ ಕಿಂಗ್ಸ್, ಕ್ಲಾಸಿಕ್, ಗೋಲ್ಡ್ ಫ್ಲೇಕ್, ಅಮೆರಿಕನ್ ಕ್ಲಬ್ ಮುಂತಾದ ಬ್ರ್ಯಾಂಡ್ಗಳ ಮುಖಾಂತರ ತನ್ನ 40% ರಿವೆನ್ಯೂವನ್ನು ಜನರೇಟ್ ಮಾಡ್ತಾ ಇರೋದು ಸಿಗರೆಟ್ ಮೂಲಕವೇ. ಆಶೀರ್ವಾದ್, ಸನ್ಫೀಸ್ಟ್, ಬಿಂಗೋ, ಸ್ಯಾವ್ಲಾನ್, ವಿವೆಲ್, ಕ್ಲಾಸ್ಮೇಟ್, ಮಂಗಲ್ದೀಪ್ ಮುಂತಾದ FMCG ಬ್ರ್ಯಾಂಡ್ಗಳ ಮುಖಾಂತರ 27% ರಿವೆನ್ಯೂ, ಹೋಟೆಲ್ ಬಿಸ್ನೆಸ್ನಿಂದ 2% ರಿವೆನ್ಯೂ, ಅಗ್ರಿ ಬಿಸ್ನೆಸ್ನಿಂದ 21% ರಿವೆನ್ಯೂ ಹಾಗೂ ಪೇಪರ್ ಮತ್ತು ಪ್ಯಾಕೇಜಿಂಗ್ ಬಿಸ್ನೆಸ್ನಿಂದ 11% ರಿವೆನ್ಯೂವನ್ನು ಪಡೆದುಕೊಳ್ತಾ ಇದೆ. ಇದರಲ್ಲಿ ಆಶೀರ್ವಾದ್ ಆಟ, ಬಿಂಗೋ, ಸನ್ಫೀಸ್ಟ್ ಮತ್ತು ಕ್ಲಾಸ್ಮೇಟ್ ಬ್ರ್ಯಾಂಡ್ಗಳು ತಮ್ಮ ಸೆಗ್ಮೆಂಟ್ನ 1 ಪ್ಲೇಯರ್ಗಳಾಗಿದೆ. ಇದರ ಜೊತೆಗೆ ತಂಬಾಕು ಎಲೆಗಳ ಎಕ್ಸ್ಪೋರ್ಟ್ನಲ್ಲಿ ಭಾರತದ ಅತಿ ದೊಡ್ಡ ಹಾಗೂ ಕೃಷಿ ಉತ್ಪನ್ನಗಳ ಎಕ್ಸ್ಪೋರ್ಟ್ನಲ್ಲಿ 2ನೇ ಅತಿದೊಡ್ಡ ಎಕ್ಸ್ಪೋರ್ಟರ್ ಆಗಿ ITC ಗುರುತಿಸಿಕೊಂಡಿದೆ. ನೆಕ್ಸ್ಟ್, ಕಂಪನಿಯ ಫಿನಾನ್ಷಿಯಲ್ಸ್. 2017ರಲ್ಲಿ 42,768 ಕೋಟಿ ಇದ್ದ ರಿವೆನ್ಯೂ 69,261 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ 10% CAGR ಗ್ರೋತ್ನೊಂದಿಗೆ 10,477 ಕೋಟಿಯಿಂದ 17,546 ಕೋಟಿಗೆ ಜಂಪ್ ಆಗಿದೆ. 34%ನಷ್ಟು ಇದ್ದ ಆಪರೇಟಿಂಗ್ ಮಾರ್ಜಿನ್ ಅನ್ನು ಕಂಪನಿ ಹೊಂದಿದೆ. ಫಿನಾನ್ಷಿಯಲ್ ರೇಷಿಯೋಗಳು ಈ ರೀತಿ ಇವೆ: ರಿಟರ್ನ್ ಆನ್ ಈಕ್ವಿಟಿ 25%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 33%, ಡೆಟ್ ಟು ಈಕ್ವಿಟಿ 0, ಅರ್ನಿಂಗ್ ಪರ್ ಶೇರ್ 14 ರುಪೀಸ್ ಆಗಿದೆ. ಹೈಲಿ ಪ್ರಾಫಿಟೇಬಲ್ ಮತ್ತು ಯಾವುದೇ ಸಾಲಗಳನ್ನು ಕಂಪನಿ ಹೊಂದಿಲ್ಲ ಅನ್ನುವುದು ಇದರಿಂದ ಸ್ಪಷ್ಟವಾಗ್ತದೆ. ಕಳೆದ 5 ವರ್ಷಗಳಲ್ಲಿ ITC ತನ್ನ ಷೇರು ಹೂಡಿಕೆದಾರರಿಗೆ 8% CAGR ರಿಟರ್ನ್ ಅನ್ನು ಕೊಟ್ಟಿದೆ. ಅದರ ಜೊತೆಗೆ ತುಂಬ ಒಳ್ಳೆಯ ಡಿವಿಡೆಂಡ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ. ಸುಮಾರು 437,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವ ITC 25ರ ಅಟ್ರಾಕ್ಟಿವ್ PE ವ್ಯಾಲ್ಯೂಯೇಷನ್ನೊಂದಿಗೆ 380 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಭವಿಷ್ಯದಲ್ಲಿ 15-20%ನ ರಿಟರ್ನ್ಗೋಸ್ಕರ ಇದರಲ್ಲಿ ಹೂಡಿಕೆ ಮಾಡಬಹುದು. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಸೆಕ್ಟರ್ನಿಂದ ಆಯ್ಕೆ ಮಾಡಿಕೊಂಡಿರುವ ಸ್ಟಾಕ್ ಲಾರ್ಸೆನ್ ಆ್ಯಂಡ್ ಟೌಬ್ರೋ ಲಿಮಿಟೆಡ್ ಅಥವಾ LNT. 1946 ಫೆಬ್ರವರಿಯಲ್ಲಿ ಆರಂಭವಾದ LNT ಭಾರತದ ಅತಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿಯಾಗಿದೆ. ಇದು ಮುಖ್ಯವಾಗಿ ಹೈ ಬಜೆಟ್ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್, ಭಾರತ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮತ್ತು ಪವರ್ ಟ್ರಾನ್ಸ್ಮಿಷನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಕೋರ್ ಬಿಸ್ನೆಸ್ ಆಗಿ ಮಾಡ್ತಾ ಇದೆ. ಇದರ ಜೊತೆಗೆ ಹೈಡ್ರೋಕಾರ್ಬನ್, ಪವರ್, ಡಿಫೆನ್ಸ್, ಇಂಜಿನಿಯರಿಂಗ್, ಹೆವಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೆಷಿನ್ ಇಕ್ವಿಪ್ಮೆಂಟ್ಗಳ ಡೆವಲಪ್ಮೆಂಟನ್ನು ಕೂಡ ಮಾಡ್ತಾ ಇದೆ. ಇನ್ನು ಸರ್ವಿಸ್ ಬಿಸ್ನೆಸ್ ಅಡಿಯಲ್ಲಿ ತನ್ನ ಸಬ್ಸಿಡಿಯರಿ ಕಂಪನಿಗಳ ಮೂಲಕ ITಮತ್ತು ಫಿನಾನ್ಷಿಯಲ್ ಸರ್ವಿಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಇತ್ತೀಚೆಗೆ ಹೊಸದಾಗಿ ಎಜುಟೆಕ್ ಮತ್ತು B2B ಇಕಾಮರ್ಸ್ ಕ್ಷೇತ್ರಕ್ಕೂ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿದೆ. ಭಾರತ ಸರ್ಕಾರ ಬೆಳೆಯುತ್ತಿರುವ ತನ್ನ ಜನಸಂಖ್ಯೆಗೆ ಅನುಗುಣವಾಗಿ ದೊಡ್ಡ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಾಗಿ ಖರ್ಚು ಮಾಡ್ತಾ ಇದೆ. ಇದರಿಂದ ನೇರ ಲಾಭವನ್ನು LNT ಪಡೆದುಕೊಳ್ಳುತ್ತದೆ. ಇದಕ್ಕೆ ಸಾಕ್ಷಿ LNT ಕಂಪನಿಯ 3.7 ಲಕ್ಷ ಕೋಟಿಯ ಆರ್ಡರ್ ಬುಕ್. ಇದು ಕಂಪನಿಯ ಕಳೆದ 1 ವರ್ಷದ ಒಟ್ಟು ರಿವೆನ್ಯೂನ 2 ಪಟ್ಟು ಆಗಿದೆ. ಫಿನಾನ್ಷಿಯಲ್ ಡೇಟಾವನ್ನು ನೋಡೋದಾದರೆ 7% CAGR ಕಂಪನಿಯ ರಿವೆನ್ಯೂ ಹಾಗೂ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. 2017ರಲ್ಲಿ 6,486 ಕೋಟಿ ಇದ್ದ ಪ್ರಾಫಿಟ್ ಆಲ್ಮೋಸ್ಟ್ ಡಬಲ್ ಆಗಿ 2022ಕ್ಕೆ 12,211 ಕೋಟಿಗೆ ಮುಟ್ಟಿದೆ. ನೆಕ್ಸ್ಟ್, ಫಿನಾನ್ಷಿಯಲ್ ರೇಷಿಯೋ. ರಿಟರ್ನ್ ಆನ್ ಈಕ್ವಿಟಿ 10%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 11%, ಡೆಟ್ ಟು ಈಕ್ವಿಟಿ 1.58, ಅರ್ನಿಂಗ್ ಪರ್ ಶೇರ್ 72 ರುಪೀಸ್ ಆಗಿದೆ. ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಶೇರುಗಳು ಹೂಡಿಕೆದಾರರಿಗೆ 18% CAGR ಉತ್ತಮ ರಿಟರ್ನ್ ಅನ್ನು ಕೊಟ್ಟಿದೆ. ಸದ್ಯಕ್ಕೆ ಸುಮಾರು 3 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ LNT 30ರ ಅಟ್ರಾಕ್ಟಿವ್ PE ವ್ಯಾಲ್ಯೂಯೇಷನ್ನೊಂದಿಗೆ 2,160 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪೋರ್ಟ್ಫೋಲಿಯೋದ ಮುಂದಿನ ಸೆಕ್ಟರ್ ರಿಟೇಲ್ ಆ್ಯಂಡ್ ಟೆಲಿಕಾಂ. ಈ ಸೆಕ್ಟರ್ನಿಂದ ಆಯ್ದುಕೊಂಡಿರುವ ಮೊದಲ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್. 1958ರಲ್ಲಿ ಧೀರುಭಾಯಿ ಅಂಬಾನಿಯವರಿಂದ ಸ್ಥಾಪಿತವಾದ ರಿಲಯನ್ಸ್ ಇಂಡಸ್ಟ್ರೀಸ್ ಸದ್ಯಕ್ಕೆ ಭಾರತದ ಅತಿ ದೊಡ್ಡ ಪ್ರೈವೇಟ್ ಸೆಕ್ಟರ್ ಕಂಪನಿಯಾಗಿದ್ದು ಟೆಲಿಕಾಂ, ರಿಟೇಲ್ ಮತ್ತು ಎನರ್ಜಿ ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಮಾರ್ಕೆಟ್ ಲೀಡರ್ಶಿಪ್ ಅನ್ನು ಹೊಂದಿದೆ. ಆಯಿಲ್ ಮತ್ತು ರಿಫೈನರಿ ಸೆಗ್ಮೆಂಟ್ನಿಂದ 57%, ರಿಟೇಲ್ ಸೆಗ್ಮೆಂಟ್ನಿಂದ 23%, ಡಿಜಿಟಲ್ ಸರ್ವಿಸ್ಗಳಿಂದ 11% ಹಾಗೂ ಇತರೆ ಬಿಸ್ನೆಸ್ಗಳಿಂದ 1% ರಿವೆನ್ಯೂವನ್ನು ಗಳಿಸ್ತಾ ಇದೆ. ಆಯಿಲ್ ಮತ್ತು ರಿಫೈನರಿ ಬಿಸ್ನೆಸ್ ಕಂಪನಿಯ ಕೋರ್ ಬಿಸ್ನೆಸ್ ಆಗಿದ್ದು ದಿನಕ್ಕೆ 1.4 ಮಿಲಿಯನ್ ಬ್ಯಾರೆಲ್ ಕ್ರೂಡ್ ಆಯಿಲ್ ರಿಫೈನಿಂಗ್ ಕೆಪಾಸಿಟಿಯನ್ನು ಹೊಂದಿದೆ. ರಿಟೇಲ್ ಸೆಗ್ಮೆಂಟ್ನಲ್ಲಿ ರಿಲಯನ್ಸ್ ಫ್ರೆಶ್, ರಿಲಯನ್ಸ್ ಡಿಜಿಟಲ್, ರಿಲಯನ್ಸ್ ಸ್ಮಾರ್ಟ್, ಟ್ರೆಂಡ್ಸ್, ಜಿಯೋಮಾರ್ಟ್, ಜಿವಾಮೆ, ನೆಟ್ಮೆಟ್ಸ್, ಅಜಿಯೋ, ಅರ್ಬನ್ ಲ್ಯಾಡರ್,
ಮಿಲ್ಕ್ ಬಾಸ್ಕೆಟ್ ಮುಂತಾದ ಬ್ರ್ಯಾಂಡ್ಗಳನ್ನು ಹೊಂದಿದೆ. ಇನ್ನು ರಿಲಯನ್ಸ್ ಒಡೆತನದಲ್ಲಿರುವ ಜಿಯೋ ಡಿಜಿಟಲ್ ಭಾರತದ ಅತಿ ದೊಡ್ಡ ಡಿಜಿಟಲ್ ಸೇವೆಗಳನ್ನು ನೀಡುವಂತಹ ಪ್ಲಾಟ್ಫಾರ್ಮ್ ಆಗಿದೆ. 41 ಕೋಟಿಗೂ ಮೀರಿದ ಚಂದಾದಾರರೊಂದಿಗೆ 36% ಮಾರ್ಕೆಟ್ ಶೇರ್ ಅನ್ನು ಕಂಪನಿ ಹೊಂದಿದೆ. ಜಿಯೋ ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ ಮೊಬೈಲ್ ಡೇಟಾ, ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಹಾಗೂ ಜಿಯೋ ಟಿವಿ, ಜಿಯೋ ಸಿನಿಮಾ, ಜಿಯೋ ಮನಿಯಂತಹ 20ಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ಗಳ ಮುಖಾಂತರ ತನ್ನ ಸೇವೆಯನ್ನು ನೀಡ್ತಾ ಇದೆ. ಮುಂದಿನ 1-2 ವರ್ಷಗಳಲ್ಲಿ ಭಾರತದಲ್ಲಿ ಆಗುವ 5G ಕ್ರಾಂತಿಯಿಂದ ಜಿಯೋ ಪ್ಲಾಟ್ಫಾರ್ಮ್ ದೊಡ್ಡ ಮಟ್ಟದ ಬೆನಿಫಿಟ್ ಅನ್ನು ಪಡೆದುಕೊಳ್ಳುತ್ತದೆ. ಇದಲ್ಲದೆ ನೆಟ್ವರ್ಕ್ 18 ಕಂಪನಿಯ ಮೂಲಕ ಮೀಡಿಯಾ ಹಾಗೂ ಎಂಟರ್ಟೈನ್ಮೆಂಟ್ ಕ್ಷೇತ್ರಕ್ಕೂ ತನ್ನ ಬಿಸಿನೆಸ್ ಅನ್ನು ವಿಸ್ತರಿಸಿಕೊಂಡಿದೆ. ಸುಮಾರು 10,000 ಕೋಟಿಗೂ ಹೆಚ್ಚಿನ ಹಣವನ್ನು ರಿಲಯನ್ಸ್ ಆಕ್ವಿಸಿಷನ್ಗೋಸ್ಕರ ಖರ್ಚು ಮಾಡಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ ಡೇಟಾಗಳನ್ನು ನೋಡೋದಾದರೆ 2017ರಲ್ಲಿ 303,954 ಕೋಟಿಯ ರಿವೆನ್ಯೂ ಹೊಂದಿದ್ದ ಕಂಪನಿ 18%ನ ಹ್ಯೂಜ್ ಜಂಪ್ನೊಂದಿಗೆ 873,898 ಕೋಟಿಗೆ ತನ್ನ ರಿವೆನ್ಯೂವನ್ನು ಹೆಚ್ಚಿಸಿಕೊಂಡಿದೆ. ಈ ಅವಧಿಯಲ್ಲಿ ಪ್ರಾಫಿಟ್ 14%ನ ಗ್ರೋತ್ನೊಂದಿಗೆ 29,833 ಕೋಟಿಯಿಂದ 70,782 ಕೋಟಿಗೆ ಹೆಚ್ಚಳವಾಗಿದೆ. ನೆಕ್ಸ್ಟ್ ಫಿನಾನ್ಷಿಯಲ್ ರೇಷ್ಯೋಗಳು. ರಿಟರ್ನ್ ಆನ್ ಈಕ್ವಿಟಿ 8.1%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 9.4%, ಡೆಟ್ ಟು ಈಕ್ವಿಟಿ 0.40, ಅರ್ನಿಂಗ್ ಪರ್ ಶೇರ್ 94 ರುಪೀಸ್ ಆಗಿದೆ. ತುಂಬ ಕಡಿಮೆ ಡೆಟ್ ಅನ್ನು ಹೊಂದಿದ್ದು ಹೈಲಿ ಪ್ರಾಫಿಟೇಬಲ್ ಕಂಪನಿಯಾಗಿದೆ. ಕಳೆದ 5 ವರ್ಷಗಳಲ್ಲಿ ರಿಲಯನ್ಸ್ ಕಂಪನಿಯ ಶೇರುಗಳು ಹೂಡಿಕೆದಾರರಿಗೆ 34% CAGR ರಿಟರ್ನ್ ಅನ್ನು ಕೊಟ್ಟಿದೆ. 5G ಹಾಗೂ ರಿಟೇಲ್ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿರುವ ರಿಲಯನ್ಸ್ ಕಂಪನಿಯ ಶೇರುಗಳು ಪ್ರತಿಯೊಂದು ಡಿಪ್ನಲ್ಲೂ ಕೂಡ ಬೈ ಮಾಡಲು ಉತ್ತಮ ಅವಕಾಶವಾಗಿರುತ್ತದೆ. ಸದ್ಯಕ್ಕೆ ಸುಮಾರು 15,75,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವ ರಿಲಯನ್ಸ್ 25ರ ಅಟ್ರಾಕ್ಟಿವ್ PE ವ್ಯಾಲ್ಯೂಯೇಷನ್ನೊಂದಿಗೆ 2,330 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ರಿಟೇಲ್ ಸೆಕ್ಟರ್ನಿಂದ ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರುವ ಮತ್ತೊಂದು ಹೈಲಿ ಪ್ರಾಫಿಟೇಬಲ್ ಸ್ಟಾಕ್ ಡಿಮಾರ್ಟ್. 2002ರಲ್ಲಿ ರಾಧಾಕಿಶನ್ ದಮನಿ ಅವರಿಂದ ಸ್ಥಾಪಿತವಾದ ಡಿಮಾರ್ಟ್ ಸದ್ಯಕ್ಕೆ ಭಾರತದಾದ್ಯಂತ 14 ರಾಜ್ಯಗಳಲ್ಲಿ ಸುಮಾರು 306 ರಿಟೇಲ್ ಔಟ್ಲೆಟ್ಗಳನ್ನು ಹೊಂದಿದೆ. ಇಂದು ಡಿಮಾರ್ಟ್ ತನ್ನ ವಿಶಿಷ್ಟ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮತ್ತು ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೇವೆಗೆ ಹೆಸರುವಾಸಿಯಾಗಿದೆ. ತನ್ನ ರಿಟೇಲ್ ಔಟ್ಲೆಟ್ಗಳ 85%ನಷ್ಟು ಔಟ್ಲೆಟ್ಗಳನ್ನು ಡಿಮಾರ್ಟ್ ತನ್ನ ಸ್ವಂತ ಜಾಗ ಹಾಗೂ ಬಿಲ್ಡಿಂಗ್ನಲ್ಲಿ ಹೊಂದಿದೆ. ಉಳಿದ 15% ಔಟ್ಲೆಟ್ಗಳನ್ನು 25-30 ವರ್ಷಗಳ ದೀರ್ಘ ಅವಧಿಗೆ ಲೀಸ್ಗೆ ತೆಗೆದುಕೊಂಡಿದೆ. ಇದರಿಂದ ಕಂಪನಿಗೆ ಕಡಿಮೆ ಖರ್ಚಿನಲ್ಲಿ ತುಂಬ ದೊಡ್ಡ ಮಟ್ಟದ ಉಳಿತಾಯ ಆಗ್ತಾ ಇದೆ. ತನ್ನ ಮಳಿಗೆಯಲ್ಲಿ ಮಾರಲಾಗುವ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಡಿಮಾರ್ಟ್ ನೇರವಾಗಿ ಉತ್ಪಾದಕರಿಂದಲೇ ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತದೆ ಹಾಗೂ ಪರ್ಚೇಸ್ ಮಾಡುವ ಸಂದರ್ಭದಲ್ಲಿ ಪೇಮೆಂಟನ್ನು ಕೂಡ ಕ್ಲಿಯರ್ ಮಾಡ್ತದೆ. ಹೀಗಾಗಿ ಉತ್ಪಾದಕರು ಕಡಿಮೆ ದರದಲ್ಲಿ ಪ್ರಾಡಕ್ಟ್ಗಳನ್ನು ಡಿಮಾರ್ಟ್ಗೆ ಸಪ್ಲೈ ಮಾಡ್ತಾರೆ. ಡಿಮಾರ್ಟ್ ಈ ಲಾಭವನ್ನು ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸ್ತದೆ. ಹೀಗಾಗಿ ಯಾವುದೇ ಅಡ್ವರ್ಟೈಸ್ಮೆಂಟ್ನ ಖರ್ಚುಗಳಿಲ್ಲದೆ ಮೌತ್ ಟು ಮೌತ್ ಪಬ್ಲಿಸಿಟಿಯ ಮುಖಾಂತರ ಕಂಪನಿ ದೊಡ್ಡ ಗ್ರಾಹಕ ಬಳಕವನ್ನು ಹೊಂದಿದೆ ಹಾಗೂ ರಿಲಯನ್ಸ್ ಸ್ಮಾರ್ಟ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಿ ನಿಲ್ಲುವಲ್ಲಿ ಶಕ್ತವಾಗಿದೆ. 2016ರಲ್ಲಿ ಕಂಪನಿ ಡಿಮಾರ್ಟ್ ರೆಡಿ ಅನ್ನುವ ಹೆಸರಿನಲ್ಲಿ ಆಹಾರ ಸಾಮಗ್ರಿ ಮತ್ತು ಮನೆ ಬಳಕೆಯ ವಸ್ತುಗಳ ಆನ್ಲೈನ್ ಇಕಾಮರ್ಸ್ ಸ್ಟೋರ್ ಅನ್ನು ಕೂಡ ಆರಂಭಿಸಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 2017ರಲ್ಲಿ 11,898 ಕೋಟಿಯಷ್ಟು ಇದ್ದ ರಿವೆನ್ಯೂ 2022ರ ಅಂತ್ಯಕ್ಕೆ 41,032 ಕೋಟಿಗೆ 21%ನ ದರದಲ್ಲಿ ಕಂಪೌಂಡ್ ಗ್ರೋತ್ ಅನ್ನು ಕೊಟ್ಟಿದೆ. ಇದೇ ಅವಧಿಯಲ್ಲಿ ಪ್ರಾಫಿಟ್ 26% CAGR 479 ಕೋಟಿಯಿಂದ 2,345 ಕೋಟಿಗೆ ಏರಿಕೆಯಾಗಿದೆ. ಫಿನಾನ್ಷಿಯಲ್ ರೇಷ್ಯೋಗಳು. ರಿಟರ್ನ್ ಆನ್ ಈಕ್ವಿಟಿ 11.5%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 15.8%, ಡೆಟ್ ಟು ಈಕ್ವಿಟಿ 0.05, ಅರ್ನಿಂಗ್ ಪರ್ ಶೇರ್ 36 ರುಪೀಸ್ ಆಗಿದೆ. ಸುಮಾರು 227,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ಡಿಮಾರ್ಟ್ ತನ್ನ ಸೆಗ್ಮೆಂಟ್ನಲ್ಲಿ ರೀಸನೇಬಲ್ ಆಗಿರುವಂತಹ 97ನ PE ವ್ಯಾಲ್ಯೂಯೇಷನ್ನೊಂದಿಗೆ 3,500 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಂಪನಿಯ ಶೇರುಗಳು ಹಿಂದಿನ 5 ವರ್ಷಗಳಲ್ಲಿ ತನ್ನ ಹೂಡಿಕೆದಾರರಿಗೆ 42% CAGR ದೊಡ್ಡ ರಿಟರ್ನ್ ಅನ್ನು ಕೊಟ್ಟಿದೆ. ಇದು ಮುಂದಿನ ವರ್ಷಗಳಲ್ಲಿ ಕೂಡ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸೆಕ್ಟರ್ ಆಟೋ ಸೆಕ್ಟರ್. ಹಿಂದಿನ 2 ವರ್ಷಗಳು ಆಟೋ ಸೆಕ್ಟರ್ಗೆ ತುಂಬ ಕಠಿಣವಾಗಿತ್ತು. ಜಾಗತಿಕ ಮಾರುಕಟ್ಟೆಯಲ್ಲಿ ಸೆಮಿಕಂಡಕ್ಟರ್ನ ಪೂರೈಕೆಯಲ್ಲಿ ಉಂಟಾಗಿದ್ದ ಶಾರ್ಟೇಜ್, ಮೆಟಲ್ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಆಗಿದ್ದಂತಹ ಏರಿಕೆಯಿಂದಾಗಿ ವಾಹನಗಳ ಬೇಡಿಕೆ ಭಾರತದ ಮಾರುಕಟ್ಟೆಯಲ್ಲಿ ಗಣನೀಯ ಕುಸಿತವನ್ನು ಕಂಡಿತ್ತು. ಆದರೆ ಈ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದ್ದ ಹಾಗೆ ಕಳೆದೆರಡು ತ್ರೈಮಾಸಿಕಗಳಲ್ಲಿ ಓವರ್ಆಲ್ ಮಾರ್ಕೆಟ್ ಬ್ಯಾರಿಷ್ ಇದ್ರೂ ಕೂಡ ಆಟೋ ಸೆಕ್ಟರ್ನ ಶೇರುಗಳು ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ನೀಡಿದೆ. ಹೀಗಾಗಿ ಆಟೋ ಸೆಕ್ಟರ್ನಿಂದ ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ದುಕೊಂಡಿರುವ ಮೊದಲ ಸ್ಟಾಕ್ ಮಹೀಂದ್ರ ಆ್ಯಂಡ್ ಮಹೀಂದ್ರ ಲಿಮಿಟೆಡ್.
1945ರಲ್ಲಿ ಆರಂಭವಾದ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಯು ಸದ್ಯಕ್ಕೆ ಭಾರತ ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಬಿಸಿನೆಸ್ ಅನ್ನು ಹೊಂದಿದೆ. ಕಂಪನಿಯು ಆಟೋಮೋಟಿವ್ ವೆಹಿಕಲ್ ಡಿವಿಷನ್ನಿಂದ 62%, ಅಗ್ರಿಕಲ್ಚರ್ ವೆಹಿಕಲ್ ಡಿವಿಷನ್ನಿಂದ 34% ಮತ್ತು ಇತರ ಬಿಸಿನೆಸ್ಗಳಿಂದ 4% ರಿವೆನ್ಯೂ ಅನ್ನು ಹೊಂದಿದೆ. ಆಟೋಮೋಟಿವ್ ಸೆಗ್ಮೆಂಟ್ನಲ್ಲಿ ಮಹೀಂದ್ರಾ ಫೇಮಸ್ ಆಗಿರೋದೇ ತನ್ನ ರಗಡ್ ಲುಕ್ ಅನ್ನು ಹೊಂದಿರುವಂತಹ ಎಸ್ ಯುವಿಗಳಿಂದಾಗಿ. ಭಾರತದ ಎಸ್ ಯುವಿ ಮಾರುಕಟ್ಟೆಯಲ್ಲಿ 1 ಸ್ಥಾನವನ್ನು ಮಹೀಂದ್ರಾ ಪಡೆದುಕೊಂಡಿದೆ. ಆಡಾಸ್, ಕ್ರೂಸ್ ಕಂಟ್ರೋಲ್ ಮುಂತಾದ ಆಧುನಿಕ ಫೀಚರ್ಗಳನ್ನು ಹೊಂದಿರುವ ಎಕ್ಸ್ ಯು ವಿ 700 ಫೋರ್ ವೀಲ್ ಡ್ರೈವ್ನೊಂದಿಗೆ ಅತಿ ದೊಡ್ಡ ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತಹ ಮಹೀಂದ್ರಾ ಥಾರ್ ತನ್ನ ರಗಡ್ ಲುಕ್ಗೆ ಹೆಸರುವಾಸಿಯಾಗಿರುವ ಸ್ಕಾರ್ಪಿಯೋ ಎನ್, ಸ್ಕಾರ್ಪಿಯೋ ಕ್ಲಾಸಿಕ್ ಮತ್ತು ಬೊಲೆರೋ ಇವು ಮಹೀಂದ್ರಾದ ಎಸ್ ಯು ವಿ ರೇಂಜ್ನ 4 ಪ್ರಮುಖ ಮಾಡೆಲ್ಗಳು. ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟ್ನಲ್ಲಿ ಎಕ್ಸ್ ಯು ವಿ 300 ಅನ್ನು ಹೊಂದಿದ್ರೆ, ಇಲೆಕ್ಟ್ರಿಕ್ ಸೆಗ್ಮೆಂಟ್ನಲ್ಲಿ ಎಕ್ಸ್ ಯು ವಿ 400 2023ರಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದೆ. ಮಹೀಂದ್ರಾದ ಹೆಚ್ಚಿನ ಕಾರುಗಳು ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ನಲ್ಲಿ 5-star ರೇಟಿಂಗ್ ಅನ್ನು ಪಡೆದುಕೊಂಡಿದೆ. ಇದೊಂದು ಕಾರುಗಳ ಸೇಫ್ಟಿಯನ್ನು ತಿಳಿಸುವ ಮಾಪಕವಾಗಿದ್ದು, 5-star ಅನ್ನು ಹೊಂದಿರುವಂತಹ ಕಾರುಗಳು ಅತ್ಯುತ್ತಮ ಸುರಕ್ಷತೆ ಹಾಗೂ ಗುಣಮಟ್ಟವನ್ನು ಹೊಂದಿರುತ್ತದೆ ಎಂದು ತಿಳಿಯಬಹುದು. ಭಾರತದ ಯಾವುದೇ ಮಹೀಂದ್ರಾ ಶೋರೂಮ್ಗಳಲ್ಲಿ ಕಾರು ಬುಕ್ ಮಾಡಿದ ನಂತರ ವೇಟಿಂಗ್ ಪೀರಿಯಡ್ ಕನಿಷ್ಠವೆಂದರೂ 10 ತಿಂಗಳು ಇರುತ್ತದೆ. ಇದು ಮಹೀಂದ್ರಾ ಹೊಂದಿರುವ ಬೇಡಿಕೆಗೆ ಸಾಕ್ಷಿ. ಇದನ್ನು ಹೊರತುಪಡಿಸಿ ಮಹೀಂದ್ರಾ ಟ್ರ್ಯಾಕ್ಟರ್, ಹಾರ್ವೆಸ್ಟರ್ ಮತ್ತು ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಹಾಗೂ 100 ವರ್ಷಗಳಷ್ಟು ಹಳೆಯದಾದ ಐಕಾನಿಕ್ ಬ್ರ್ಯಾಂಡ್ ಜಾವಾ ಮೋಟಾರ್ ಸೈಕಲ್ನ ಒಡೆತನವನ್ನು ಮಹೀಂದ್ರಾ ಹೊಂದಿದೆ. ಕಂಪನಿಯು ಕಳೆದ 5 ವರ್ಷಗಳಲ್ಲಿ 13% CAGR-ನೊಂದಿಗೆ 4,051 ಕೋಟಿಯಷ್ಟು ಇದ್ದ ಪ್ರಾಫಿಟನ್ನು 10,475 ಕೋಟಿಗೆ ಹೆಚ್ಚಿಸಿಕೊಂಡಿದೆ. ಆಪರೇಟಿಂಗ್ ಮಾರ್ಜಿನ್ ಕೂಡ 13%ನಿಂದ 17%ಗೆ ಜಂಪ್ ಆಗಿದೆ. ಫಿನಾನ್ಷಿಯಲ್ ರೇಷಿಯೋಗಳು ರಿಟರ್ನ್ ಆನ್ ಈಕ್ವಿಟಿ 14.2%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 11.3%, ಡೆಟ್ ಟು ಈಕ್ವಿಟಿ 1.65, ಅರ್ನಿಂಗ್ ಪರ್ ಶೇರ್ 74 ರುಪೀಸ್ ಆಗಿದೆ. ಸುಮಾರು 1,71,400 ಕೋಟಿಯ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂತಹ ಮಹೀಂದ್ರಾ 20ರ ಅಟ್ರಾಕ್ಟಿವ್ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 1,390 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹಿಂದಿನ 5 ವರ್ಷಗಳಲ್ಲಿ ಕಂಪನಿಯ ಶೇರುಗಳು ಹೂಡಿಕೆದಾರರಿಗೆ 18% CAGR-ನ ರಿಟರ್ನ್ ಅನ್ನು ಕೊಟ್ಟಿದೆ. ಭವಿಷ್ಯದಲ್ಲಿ 25%ಗಿಂತ ಮೇಲಿನ ರಿಟರ್ನ್ ಅನ್ನು ಮಹೀಂದ್ರಾ ಕಂಪನಿಯ ಶೇರುಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್, ನಮ್ಮ ಪೋರ್ಟ್ಫೋಲಿಯೋಗೆ ಆಟೋ ಸೆಕ್ಟರ್ನಿಂದ ಆಯ್ದುಕೊಂಡಿರುವ ಮತ್ತೊಂದು ಸ್ಟಾಕ್ ಟಾಟಾ ಮೋಟಾರ್ಸ್. 1945ರಲ್ಲಿ JRD ಟಾಟಾ ಅವರಿಂದ ಸ್ಥಾಪನೆಯಾದ ಟಾಟಾ ಮೋಟಾರ್ಸ್ 2015ರವರೆಗೆ ಭಾರತದ ಅತಿ ದೊಡ್ಡ ಆಟೋಮೊಬೈಲ್ ಹಾಗೂ ಕಮರ್ಷಿಯಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿತ್ತು. 2015ರ ನಂತರ ಟಾಟಾ ನ್ಯಾನೋ ಕಾರುಗಳ ವಿಫಲತೆ, ಜಾಗ್ವಾರ್ ಲ್ಯಾಂಡ್ ರೋವರ್ ಬ್ರ್ಯಾಂಡನ್ನು ಫೋರ್ಡ್ನಿಂದ ಪರ್ಚೇಸ್ ಮಾಡುವಾಗ ಆದ ಸಾಲಗಳು ಹಾಗೂ ಜಪಾನ್ ಮೂಲದ ಕಾರು ಕಂಪನಿಗಳು ನೀಡಿದ ಕಾಂಪಿಟೀಷನ್ನಿಂದಾಗಿ ಟಾಟಾ ಮೋಟಾರ್ಸ್ ತನ್ನ ಗತವೈಭವವನ್ನು ಕಳೆದುಕೊಂಡಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಟಾಟಾ ಉತ್ತಮ ರಿಕವರಿಯನ್ನು ಕಾಣ್ತಾ ಇದೆ. ಒಂದು ಕಾಲದಲ್ಲಿ ಟಾಟಾದ ಕುಸಿತಕ್ಕೆ ಕಾರಣವಾಗಿದ್ದ ಜಾಗ್ವಾರ್ ಲ್ಯಾಂಡ್ ರೋವರ್ ಸದ್ಯಕ್ಕೆ 67% ರಿವೆನ್ಯೂವನ್ನು ಜನರೇಟ್ ಮಾಡ್ತಾ ಇದೆ. ಉಳಿದಂತೆ ಕಮರ್ಷಿಯಲ್ ವೆಹಿಕಲ್ಗಳಿಂದ 19%, ಪ್ಯಾಸೆಂಜರ್ ವೆಹಿಕಲ್ಗಳಿಂದ 11%, ವೆಹಿಕಲ್ ಫಿನಾನ್ಸಿಂಗ್ನಿಂದ 2%, ಇತರ ಬಿಸ್ನೆಸ್ಗಳಿಂದ 1% ರಿವೆನ್ಯೂವನ್ನು ಕಂಪನಿ ಜನರೇಟ್ ಮಾಡ್ತಾ ಇದೆ. ಜಾಗ್ವಾರ್ ಲ್ಯಾಂಡ್ ರೋವರ್ ಬ್ರ್ಯಾಂಡ್ನ ಅಡಿಯಲ್ಲಿ ಲಕ್ಸುರಿ ಮಾಡೆಲ್ಗಳಾದ ಜಾಗ್ವಾರ್, ರೇಂಜ್ ರೋವರ್, ಡಿಫೆಂಡರ್ ಮತ್ತು ಡಿಸ್ಕವರಿ ಕಾರುಗಳನ್ನು ಟಾಟಾ ಉತ್ಪಾದಿಸುತ್ತಿದೆ. ಈ ಕಾರುಗಳು US ಮತ್ತು ಯುರೋಪ್ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಬೇಡಿಕೆಯನ್ನು ಹೊಂದಿದ್ದು ಟಾಟಾ ಕಂಪನಿಗೆ 47% ರಿವೆನ್ಯೂವನ್ನು ಜನರೇಟ್ ಮಾಡಿ ಕೊಡ್ತಾ ಇದೆ. ಉಳಿದಂತೆ ಪ್ಯಾಸೆಂಜರ್ ವೆಹಿಕಲ್ಗಳ ಶ್ರೇಣಿಯಲ್ಲಿ ಟಿಯಾಗೋ, ಟಿಗೋರ್, ಆಲ್ಟ್ರೋಸ್, ನೆಕ್ಸಾನ್, ಪಂಚ್, ಹ್ಯಾರಿಯರ್, ಸಫಾರಿ ಮುಂತಾದ ಕಾರುಗಳನ್ನು ಹೊಂದಿದೆ. ಈ ಎಲ್ಲ ಕಾರುಗಳು ಸುರಕ್ಷತೆಯ ದೃಷ್ಟಿಯಿಂದ ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ನಲ್ಲಿ 5-star ರೇಟಿಂಗ್ ಅನ್ನು ಪಡೆದುಕೊಂಡಿದೆ. ಟಿಯಾಗೋ, ಟಿಗೋರ್, ನೆಕ್ಸಾನ್, ಆಲ್ಟ್ರೋಸ್ ಕಾರುಗಳ EV ಮಾಡೆಲ್ಗಳನ್ನು ಕೂಡ ಕಂಪನಿ ಹೊಂದಿದೆ. ಇಂದು ಟಾಟಾ ಮೋಟಾರ್ಸ್ ಭಾರತದಲ್ಲಿ ಅತಿ ಹೆಚ್ಚು ಇಲೆಕ್ಟ್ರಿಕಲ್ ಕಾರುಗಳನ್ನು ಮಾರಾಟ ಮಾಡ್ತಾ ಇದೆ. EV ಸೆಗ್ಮೆಂಟ್ನಲ್ಲಿ 87%ನ ಮಾರ್ಕೆಟ್ ಶೇರ್ ಅನ್ನು ಕಂಪನಿ ಹೊಂದಿದೆ. ಇನ್ನು ಕಮರ್ಷಿಯಲ್ ವೆಹಿಕಲ್ಗಳ ಸೆಗ್ಮೆಂಟ್ನಲ್ಲಿ ಟ್ರಕ್, ಬಸ್ ಮತ್ತು ಪಿಕಪ್ ವಾಹನಗಳ ದೊಡ್ಡ ರೇಂಜ್ ಅನ್ನು ಹೊಂದಿದ್ದು 45% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಭಾರತೀಯ ಸೇನೆಗೆ ಕೂಡ ದೊಡ್ಡ ಮಟ್ಟದಲ್ಲಿ ಟ್ರಕ್, ಬಸ್ ಮತ್ತು ಡಿಫೆನ್ಸ್ ವೆಹಿಕಲ್ಗಳ ಪೂರೈಕೆಯನ್ನು ಟಾಟಾ ಕಂಪನಿ ಮಾಡ್ತಾ ಇದೆ. ಇನ್ನು ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 5 ವರ್ಷಗಳಲ್ಲಿ ಕಂಪನಿ ಲಾಸ್ನಲ್ಲಿ ಇದ್ದುದರಿಂದ ಫಿನಾನ್ಷಿಯಲ್ ರೇಷಿಯೋಗಳು ಉತ್ತಮವಾಗಿಲ್ಲ. ಆದರೆ ಪಾಸಿಟಿವ್ ಪಾಯಿಂಟ್ ಅಂದರೆ
2019 ಕೋಟಿಯ ಲಾಸ್ ಅನ್ನು ಹೊಂದಿದ್ದ ಟಾಟಾ ಮೋಟರ್ಸ್ ಡಿಸೆಂಬರ್ 2022 ಅಂತ್ಯಕ್ಕೆ 3043 ಕೋಟಿಯ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ. ಕಂಪನಿ ತುಂಬಾ ದೊಡ್ಡ ಮಟ್ಟದ ಕಮ್ಬ್ಯಾಕ್ ಅನ್ನು ಮಾಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಂಪನಿಯ ಷೇರುಗಳ ಬೆಲೆಯಲ್ಲಿ ಉತ್ತಮ ಬೆಳವಣಿಗೆಯನ್ನು ನಾವು ಕಾಣಬಹುದು. ಸುಮಾರು 1,61,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವ ಟಾಟಾ ಮೋಟರ್ಸ್ ಸದ್ಯಕ್ಕೆ 450 ರೂಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸ್ಟಾಕ್ ಫಾರ್ಮಾ ಸೆಕ್ಟರ್ನಿಂದ ದಿವಿಸ್ ಲ್ಯಾಬ್. 1990ರಲ್ಲಿ ಆರಂಭವಾದ ದಿವಿಸ್ ಲ್ಯಾಬ್ ಭಾರತದ ಎರಡನೇ ಅತಿದೊಡ್ಡ ಮಲ್ಟಿನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಕಂಪನಿಯಾಗಿದ್ದು ಮುಖ್ಯವಾಗಿ ಜೆನರಿಕ್ API ಅಥವಾ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಸುಮಾರು 95 ದೇಶಗಳಲ್ಲಿ ಕಂಪನಿ ತನ್ನ ಬಿಸ್ನೆಸ್ ಅನ್ನು ಹೊಂದಿದೆ. ಹೀಗಾಗಿ 85% ರೆವೆನ್ಯೂವನ್ನು ದಿವಿಸ್ ಲ್ಯಾಬ್ ಎಕ್ಸ್ಪೋರ್ಟ್ನಿಂದಲೇ ಪಡೆದುಕೊಳ್ತಾ ಇದೆ. ಕಂಪನಿ ತನ್ನ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ಸುಮಾರು 122 ಪ್ರಾಡಕ್ಟ್ಗಳನ್ನು ಹೊಂದಿದೆ. ಇವುಗಳಲ್ಲಿ ಆಂಟಿ ಇನ್ಫ್ಲೇಮೇಟರಿ ಡ್ರಗ್ ಆಗಿರುವಂತಹ ನ್ಯಾಪ್ರಾಕ್ಸಿನ್ನ ಉತ್ಪಾದನೆಯಲ್ಲಿ ಮಾರ್ಕೆಟ್ ಲೀಡರ್ಶಿಪ್ ಅನ್ನು ಹೊಂದಿದೆ. ಪ್ರಪಂಚದಲ್ಲಿ API ಇಂಗ್ರೀಡಿಯೆಂಟ್ಗಳ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರುವ ದಿವಿಸ್ ಲ್ಯಾಬ್ ಇತರ ದೇಶಗಳು ಹಾಗೂ ಭಾರತ ಚೀನಾದ API ಪ್ರಾಡಕ್ಟ್ಗಳ ಮೇಲೆ ಹೇರುತ್ತಾ ಇರುವ ಬ್ಯಾನ್ನಿಂದಾಗಿ ನೇರ ಲಾಭವನ್ನು ಪಡೆದುಕೊಳ್ತದೆ. ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 17%ನ CAGR ನೊಂದಿಗೆ 2017ರಲ್ಲಿ 4064 ಕೋಟಿ ರೆವೆನ್ಯೂ ಹೊಂದಿದ್ದ ಕಂಪನಿ 2022ರ ಅಂತ್ಯಕ್ಕೆ 9121 ಕೋಟಿ ರೆವೆನ್ಯೂಗೆ ಜಂಪ್ ಆಗಿದೆ. ಈ ಅವಧಿಯಲ್ಲಿ 23% CAGR ನೊಂದಿಗೆ ಪ್ರಾಫಿಟ್ 1060 ಕೋಟಿಯಿಂದ 2992 ಕೋಟಿಗೆ ಜಂಪ್ ಆಗಿದೆ. 40%ನ ಹ್ಯೂಜ್ ಆಪರೇಟಿಂಗ್ ಮಾರ್ಜಿನ್ ಅನ್ನು ದಿವಿಸ್ ಹೊಂದಿದೆ. ಫಿನಾನ್ಷಿಯಲ್ ರೇಷಿಯೋಗಳು ರಿಟರ್ನ್ ಆನ್ ಈಕ್ವಿಟಿ 28.2%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 35.1%, ಡೆಟ್ ಟು ಈಕ್ವಿಟಿ 0, ಅರ್ನಿಂಗ್ ಪರ್ ಶೇರ್ 113 ರುಪೀಸ್ ಆಗಿದೆ. ಯಾವುದೇ ಸಾಲಗಳಿಲ್ಲದೆ ಹೈಲಿ ಪ್ರಾಫಿಟೇಬಲ್ ಬಿಸ್ನೆಸ್ ಅನ್ನು ಕಂಪನಿ ಹೊಂದಿದೆ. ಸುಮಾರು 89,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ದಿವಿಸ್ ಲ್ಯಾಬ್ 30ಯ ರೀಸನೇಬಲ್ PE ವ್ಯಾಲ್ಯೂಯೇಷನ್ನೊಂದಿಗೆ 2,900 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ದಿವಿಸ್ ಲ್ಯಾಬ್ ತನ್ನ ಹೂಡಿಕೆದಾರರಿಗೆ 33% CAGRನ ರಿಟರ್ನ್ ಅನ್ನು ಕೊಟ್ಟಿದೆ. ಕಂಪನಿಯ ಶೇರುಗಳು ಆಲ್ ಟೈಮ್ ಹೈನಿಂದ ಸುಮಾರು 40% ಡೌನ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಿನಿಮಮ್ 20%ನ ರಿಟರ್ನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಶೇರಿನ ಬೆಲೆಯಲ್ಲಿ ಮತ್ತಷ್ಟು ಫಾಲೋ ಆದರೆ SIP ಬೇಸಿಸ್ನಲ್ಲಿ ಬೈ ಮಾಡಲು ತುಂಬ ಸೂಕ್ತವಾಗಿದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸ್ಟಾಕ್ ಡಿಫೆನ್ಸ್ ಸೆಕ್ಟರ್ನಿಂದ HAL ಅಥವಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 1940ರಲ್ಲಿ ಆರಂಭವಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಡಿಫೆನ್ಸ್ ಸೆಕ್ಟರ್ಗೆ ಬೇಕಾಗಿರುವಂತಹ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ಗಳ ಮ್ಯಾನುಫ್ಯಾಕ್ಚರಿಂಗ್, ರಿಪೇರ್ ಮತ್ತು ಮೇಂಟೆನೆನ್ಸ್ನ ಬಿಸ್ನೆಸ್ ಅನ್ನು ಹೊಂದಿದೆ. ಈ ಒಂದು ಕ್ಷೇತ್ರದಲ್ಲಿ ಭಾರತದ ಏಕಮಾತ್ರ ಕಂಪನಿಯಾಗಿ HAL ಗುರುತಿಸಿಕೊಂಡಿದೆ. ಫೈಟರ್ ಏರ್ಕ್ರಾಫ್ಟ್ಗಳಾದ HAL ತೇಜಸ್ ಮತ್ತು ಅಜಿತ್ ಮತ್ತು ಯುಟಿಲಿಟಿ ಹೆಲಿಕಾಪ್ಟರ್ಗಳಾದ HAL ಧ್ರುವ್, ಫೈಟರ್ ಹೆಲಿಕಾಪ್ಟರ್ಗಳಾದ HAL ರುದ್ರ ಮತ್ತು HAL ಪ್ರಚಂಡ ಕಂಪನಿಯ ಪ್ರಮುಖ ಪ್ರಾಡಕ್ಟ್ಗಳು. ಇದರ ಜೊತೆಗೆ ವಿದೇಶಗಳಿಂದ ಭಾರತೀಯ ವಾಯುಸೇನೆಗೆ ಇಂಪೋರ್ಟ್ ಆಗಿರುವಂತಹ ಸುಖೋಯ್ Su-30, ಜಾಗ್ವಾರ್ ಮತ್ತು MiG-29ನಂತಹ ಫೈಟರ್ ಜೆಟ್ಗಳ ಅಪ್ಗ್ರೇಡೇಷನ್ ಮತ್ತು ಮೇಂಟೆನೆನ್ಸ್ ಸರ್ವಿಸನ್ನು HAL ನೋಡಿಕೊಳ್ತಾ ಇದೆ. ಭಾರತದ ಮಟ್ಟಿಗೆ ಡಿಫೆನ್ಸ್ ಸೆಕ್ಟರ್ ಒಂದು ತುಂಬ ಸೆನ್ಸಿಟಿವ್ ಸೆಕ್ಟರ್. ಹೀಗಾಗಿಯೇ ಭಾರತ ಸರ್ಕಾರ ವಿದೇಶಿ ಕಂಪನಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸರ್ಕಾರಿ ಸ್ವಾಮ್ಯದ HALಗೆ ಹೆಚ್ಚಿನ ಆರ್ಡರ್ಗಳನ್ನು ನೀಡ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ 2022ರ ಅಂತ್ಯಕ್ಕೆ HAL 85,000 ಕೋಟಿಯ ದೊಡ್ಡ ಆರ್ಡರ್ ಬುಕ್ ಅನ್ನು ಹೊಂದಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 14%ನ ಗ್ರೋತ್ನೊಂದಿಗೆ 2017ರಿಂದ 2022ರ ಅಂತ್ಯಕ್ಕೆ ಪ್ರಾಫಿಟ್ 2616 ಕೋಟಿಯಿಂದ 5855 ಕೋಟಿಗೆ ಇನ್ಕ್ರೀಸ್ ಆಗಿದೆ. 24%ನ ಆಪರೇಟಿಂಗ್ ಮಾರ್ಜಿನ್ ಅನ್ನು ಕಂಪನಿ ಹೊಂದಿದೆ. ರಿಟರ್ನ್ ಆನ್ ಈಕ್ವಿಟಿ 29.4%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 30.5%, ಡೆಟ್ ಟು ಈಕ್ವಿಟಿ 0, ಅರ್ನಿಂಗ್ ಪರ್ ಶೇರ್ 175 ರುಪೀಸ್ ಆಗಿದೆ. ಈ ಫಿನಾನ್ಷಿಯಲ್ ರೇಷಿಯೋ ಕಂಪನಿ ಯಾವುದೇ ಸಾಲಗಳಿಲ್ಲದೆ ದೊಡ್ಡ ಪ್ರಾಫಿಟ್ ಅನ್ನು ಹೊಂದಿರೋದನ್ನು ತಿಳಿಸ್ತಾ ಇದೆ. ಸುಮಾರು 79,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವ HAL
13.5 ನ ವೆರಿ ವೆರಿ ಅಟ್ರಾಕ್ಟಿವ್ ಪಿ ಇ ವ್ಯಾಲ್ಯೂಯೇಷನ್ನೊಂದಿಗೆ 2340 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಎಚ್ ಎ ಎಲ್ ಕಂಪನಿ ಲಿಸ್ಟ್ ಆಗಿ 4 ವರ್ಷಗಳಾಗಿದೆ. ಈ 4 ವರ್ಷಗಳಲ್ಲಿ 19% ಸಿ ಎ ಜಿ ಆರ್ನ ರಿಟರ್ನ್ ಅನ್ನು ತನ್ನ ಹೂಡಿಕೆದಾರರಿಗೆ ನೀಡಿದೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ಮೊನೋಪೊಲಿಯ ಜೊತೆಗೆ ತುಂಬ ಚೀಪರ್ ವ್ಯಾಲ್ಯೂಯೇಷನ್ ಅನ್ನು ಕಂಪನಿ ಹೊಂದಿರೋದ್ರಿಂದ ಭವಿಷ್ಯದಲ್ಲಿ ಉತ್ತಮ ರಿಟರ್ನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸ್ಟಾಕ್ ಪೇಂಟ್ ಸೆಕ್ಟರ್ನಿಂದ ಏಷ್ಯನ್ ಪೇಂಟ್ಸ್. 1942ರಲ್ಲಿ ಆರಂಭವಾದ ಏಷ್ಯನ್ ಪೇಂಟ್ಸ್ ಭಾರತೀಯ ಮೂಲದ ಮಲ್ಟಿನ್ಯಾಷನಲ್ ಪೇಂಟ್ ಕಂಪನಿಯಾಗಿದ್ದು ತನ್ನ ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಭಾರತದಲ್ಲಿ ಮೊದಲ ಸ್ಥಾನವನ್ನು ಹಾಗೂ ಏಷ್ಯಾದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಕಂಪನಿಯು ಹೌಸ್ಹೋಲ್ಡ್ ಡೆಕೋರೇಟಿವ್ ಪೇಂಟ್, ಇಂಡಸ್ಟ್ರಿಯಲ್ ಪೇಂಟ್, ವಾರ್ನಿಷ್, ಎನಾಮೆಲ್ ಅಥವಾ ಲ್ಯಾಕರ್, ಸಾಲ್ವೆಂಟ್ ಹಾಗೂ ಥಿನ್ನರ್ಗಳನ್ನು ಮುಖ್ಯವಾಗಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸುಮಾರು 60 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿರುವ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಬಾತ್ ಫಿಟ್ಟಿಂಗ್ಸ್, ಲೈಟಿಂಗ್ಸ್ ಮತ್ತು ಫರ್ನಿಚರ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವ ಮುಖಾಂತರ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಳ್ತಾ ಇದೆ. ಡೆಕೊರೇಟಿವ್ ಪೇಂಟ್ ಮಾರ್ಕೆಟ್ನಲ್ಲಿ 50%ನಷ್ಟು ಮಾರ್ಕೆಟ್ ಶೇರನ್ನು, ಆಟೋಮೋಟಿವ್ ಇಂಡಸ್ಟ್ರಿಯಲ್ ಕೋಟಿಂಗ್ ಮಾರ್ಕೆಟ್ನಲ್ಲಿ 20% ಮಾರ್ಕೆಟ್ ಶೇರನ್ನು ಕಂಪನಿ ಹೊಂದಿದೆ. ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 2017ರಲ್ಲಿ 15,062 ಕೋಟಿಯ ರಿವೆನ್ಯೂ 14% ಸಿ ಎ ಜಿ ಆರ್ನೊಂದಿಗೆ 2022ರ ಅಂತ್ಯಕ್ಕೆ 33,594 ಕೋಟಿಗೆ ಗ್ರೋತ್ ಆಗಿದೆ. ಈ 5 ವರ್ಷಗಳ ಅವಧಿಯಲ್ಲಿ 2016 ಕೋಟಿಯ ಪ್ರಾಫಿಟ್ 10% ಗ್ರೋತ್ನೊಂದಿಗೆ 3,811 ಕೋಟಿಗೆ ಜಂಪ್ ಆಗಿದೆ. ಫಿನಾನ್ಷಿಯಲ್ ರೇಷಿಯೋಗಳು: ರಿಟರ್ನ್ ಆನ್ ಇಕ್ವಿಟಿ 23.2%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 29.7%, ಡೆಟ್ ಟು ಇಕ್ವಿಟಿ 0.13, ಅರ್ನಿಂಗ್ ಪರ್ ಶೇರ್ 39 ರುಪೀಸ್ ಆಗಿದೆ. ಸುಮಾರು 263,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ಏಷ್ಯನ್ ಪೇಂಟ್ 69ನ ಪಿ ಇ ವ್ಯಾಲ್ಯೂಯೇಷನ್ನೊಂದಿಗೆ 2760 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಸೆಗ್ಮೆಂಟ್ನಲ್ಲಿ ಕಂಪನಿ ಡೀಸೆಂಟ್ ವ್ಯಾಲ್ಯೂಯೇಷನ್ ಅನ್ನು ಹೊಂದಿದೆ. ಹಿಂದಿನ 5 ವರ್ಷಗಳಿಂದ ಕಂಪನಿ ತನ್ನ ಹೂಡಿಕೆದಾರರಿಗೆ ಸುಮಾರು 25% ರಿಟರ್ನ್ ಅನ್ನು ಜನರೇಟ್ ಮಾಡಿಕೊಟ್ಟಿದೆ. ಕ್ರೂಡ್ ಆಯಿಲ್ನ ಬೆಲೆಯಲ್ಲಿ ಆಗಿರುವ ಇಳಿಕೆಯಿಂದ ಏಷ್ಯನ್ ಪೇಂಟ್ಸ್ಗೆ ಮಾರ್ಜಿನ್ನಲ್ಲಿ ತುಂಬ ಬೆನಿಫಿಟ್ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಶೇರಿನ ಬೆಲೆಯ ಮೇಲೆ ಒಳ್ಳೆಯ ಗ್ರೋತಿಗೆ ಸಹಾಯವಾಗ್ತದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸೆಕ್ಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. 1991ರ ನಂತರ ಭಾರತ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಮುಖ ಶಕ್ತಿಯಾಗಿ ಗುರುತಿಸಿಕೊಳ್ಳಲು ಮುಖ್ಯ ಕಾರಣ ಐಟಿ ಕ್ಷೇತ್ರ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯದ ಮಟ್ಟಿಗೆ ಸುಮಾರು 50 ಲಕ್ಷ ಉದ್ಯೋಗಿಗಳನ್ನು ಹೊಂದಿರುವ ಈ ಕ್ಷೇತ್ರ ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತದ GDPಗೆ 7.4%ನ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದೆ. ಐಟಿ ಕ್ಷೇತ್ರದಲ್ಲಿ ಭಾರತ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಆಗಿ ಗುರುತಿಸಿಕೊಂಡಿದ್ದು US ಹಾಗೂ ಯುರೋಪ್ ದೇಶಗಳು ಮುಖ್ಯ ಗ್ರಾಹಕರಾಗಿದ್ದಾರೆ. ಇದಕ್ಕೆ ಕಾರಣ ಭಾರತದಲ್ಲಿನ ಲೋ ಕಾಸ್ಟ್ ಆಫ್ ಲಿವಿಂಗ್ ಮತ್ತು ಹೈಲಿ ಸ್ಕಿಲ್ಡ್ ಚೀಪರ್ ಲೇಬರ್. ಆದರೆ ಕಳೆದ 1.5 ವರ್ಷಗಳಲ್ಲಿ US ಹಾಗೂ ಯುರೋಪ್ನಲ್ಲಿ ಉಂಟಾಗಿರುವ ಆರ್ಥಿಕ ಬಿಕ್ಕಟ್ಟು ಮತ್ತು ಐಟಿ ಉದ್ಯೋಗಿಗಳು ಕೆಲಸವನ್ನು ತೊರೆಯುತ್ತಿರುವುದು ಐಟಿ ಕ್ಷೇತ್ರಕ್ಕೆ ಸವಾಲಾಗಿ ಪರಿಣಮಿಸಿದೆ. ಸದ್ಯದ ಮಟ್ಟಿಗೆ ಐಟಿ ಕ್ಷೇತ್ರದ ಶೇರುಗಳು ತುಂಬ ಒಳ್ಳೆಯ ಡಿಸ್ಕೌಂಟ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಪೋರ್ಟ್ಫೋಲಿಯೋಗೆ ಐಟಿ ಸೆಕ್ಟರ್ನಿಂದ ಆಯ್ದುಕೊಂಡಿರುವ ಮೊದಲ ಸ್ಟಾಕ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಥವಾ TCS. 1968ರಲ್ಲಿ JRD ಟಾಟಾ ಅವರಿಂದ ಸ್ಥಾಪನೆಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾರುಕಟ್ಟೆ ಮೌಲ್ಯದಲ್ಲಿ ರಿಲಯನ್ಸ್ನ ನಂತರ ಭಾರತದ 2ನೇ ಅತಿದೊಡ್ಡ ಕಂಪನಿಯಾಗಿ ಗುರುತಿಸಿಕೊಂಡಿದೆ. ಕಂಪನಿಯು ಬ್ಯಾಂಕಿಂಗ್, ಫಿನಾನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಸರ್ವಿಸ್, ರಿಟೇಲ್ ಆ್ಯಂಡ್ ಕನ್ಸ್ಯೂಮರ್ ಬಿಸ್ನೆಸ್, ಮೀಡಿಯಾ, ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಗಳಿಗೆ ಅಗತ್ಯವಾಗಿರುವಂತಹ ಸಾಫ್ಟ್ವೇರ್ ಸೇವೆಗಳನ್ನು ಒದಗಿಸ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ನಿಂದ 52%, ಯುರೋಪ್ನಿಂದ 31%, ಭಾರತದಿಂದ 6% ಹಾಗೂ ಉಳಿದ ದೇಶಗಳಿಂದ 11% ರಿವೆನ್ಯೂವನ್ನು TCS ಗಳಿಸ್ತಾ ಇದೆ. ಗೂಗಲ್, ಅಮೆಜಾನ್, ಅಜ್ಯೂರ್, ಓಪನ್ ಸ್ಟ್ಯಾಕ್, ಅಡೋಬ್, ಇಂಟೆಲ್, ಬಾಷ್, IBM, ಆ್ಯಪಲ್, ಒರಾಕಲ್, ಸಿಮ್ಯಾಂಟೆಕ್ ಮುಂತಾದ ಪ್ರತಿಷ್ಠಿತ ಕಂಪನಿಗಳನ್ನು TCS ಗ್ರಾಹಕರನ್ನಾಗಿ ಹೊಂದಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 2017ರಲ್ಲಿ 1,17,966 ಕೋಟಿಯ ರಿವೆನ್ಯೂ ಹೊಂದಿದ್ದ TCS 10% ಆನ್ಯುವಲ್ ಗ್ರೋತ್ ರೇಟ್ನೊಂದಿಗೆ 216,887 ಕೋಟಿಗೆ ತನ್ನ ರಿವೆನ್ಯೂವನ್ನು 2022ರ ವರ್ಷಾಂತ್ಯಕ್ಕೆ ಹೆಚ್ಚಿಸಿಕೊಂಡಿದೆ. ಇದೇ ಅವಧಿಯಲ್ಲಿ 8% CAGR ನೊಂದಿಗೆ 26,357 ಕೋಟಿಯಷ್ಟು ಇದ್ದ ಪ್ರಾಫಿಟ್ 40,826 ಕೋಟಿಗೆ ಹೆಚ್ಚಳವಾಗಿದೆ. ಫಿನಾನ್ಷಿಯಲ್ ರೇಷಿಯೋಗಳು: ರಿಟರ್ನ್ ಆನ್ ಇಕ್ವಿಟಿ 43.6%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 54.9%, ಡೆಟ್ ಟು ಇಕ್ವಿಟಿ 0.08, ಅರ್ನಿಂಗ್ ಪರ್ ಶೇರ್ 110 ರುಪೀಸ್ ಆಗಿದೆ.
ಸುಮಾರು 12,47,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ಟಿಸಿಎಸ್ 30ರ ರೀಸನೇಬಲ್ ಪಿ ವ್ಯಾಲ್ಯೂಯೇಷನ್ ನೊಂದಿಗೆ 3460 ರೂಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ತನ್ನ ಹೂಡಿಕೆದಾರರಿಗೆ ಕಳೆದ 5 ವರ್ಷಗಳಲ್ಲಿ 23% ಸಿಎಜಿಆರ್ ರಿಟರ್ನ್ ಅನ್ನು ನೀಡಿದೆ. ಇದರೊಂದಿಗೆ ಪ್ರತಿ ವರ್ಷ ಕಂಪನಿ ಒಳ್ಳೆಯ ಡಿವಿಡೆಂಡ್ ಪೇ ಔಟ್ ಅನ್ನು ಕೂಡ ಕೊಡುತ್ತದೆ. ಮುಂದಿನ ದಿನಗಳಲ್ಲಿ 10-15% ನ ಗ್ರೋತ್ ಅನ್ನು ನಾವು ಶೇರಿನ ಬೆಲೆಯಲ್ಲಿ ಕಾಣಬಹುದು. ಐಟಿ ಸೆಕ್ಟರ್ನಿಂದ ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರುವ ಮತ್ತೊಂದು ಸ್ಟಾಕ್ HCL ಟೆಕ್. 1976ರಲ್ಲಿ ಶಿವ್ ನಾಡರ್ ಅವರಿಂದ ಸ್ಥಾಪನೆಯಾದ HCL ಟೆಕ್ ಸುಮಾರು 46 ದೇಶಗಳಲ್ಲಿ ಐಟಿ, R&D ಮತ್ತು BPO ಸೇವೆಗಳನ್ನು ಒದಗಿಸ್ತಾ ಇದೆ. ಕಂಪನಿಯು ಅಮೆರಿಕಾದಿಂದ 56%, ಯುರೋಪ್ ದೇಶಗಳಿಂದ 27%, ಭಾರತದಿಂದ 4% ಹಾಗೂ ಇತರ ದೇಶಗಳಿಂದ 13% ರೆವೆನ್ಯೂವನ್ನು ಗಳಿಸ್ತಾ ಇದೆ. HCL ಟೆಕ್ ತನ್ನ ಬಿಸ್ನೆಸ್ನಲ್ಲಿ ಮೈಕ್ರೋಸಾಫ್ಟ್, ಸಿಸ್ಕೋ, EMC, SAP, ಅಮೆಜಾನ್ ವೆಬ್ ಸರ್ವಿಸ್, HP ಮುಂತಾದ ಪ್ರತಿಷ್ಠಿತ ಕಂಪನಿಗಳಿಗೆ ತನ್ನ ಸೇವೆಯನ್ನು ಒದಗಿಸ್ತಾ ಇದೆ. ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 2017ರಲ್ಲಿ 47,568 ಕೋಟಿಯ ರಿವೆನ್ಯೂ ಹೊಂದಿದ್ದ HCL ಟೆಕ್ 2022ರ ವರ್ಷಾಂತ್ಯಕ್ಕೆ 97,440 ಕೋಟಿಗೆ ತನ್ನ ಆದಾಯವನ್ನು ಹೆಚ್ಚಿಸಿಕೊಂಡಿದೆ. ಈ ಅವಧಿಯಲ್ಲಿ ಪ್ರಾಫಿಟ್ 8,606 ಕೋಟಿಯಿಂದ 14,463 ಕೋಟಿಗೆ ಜಂಪ್ ಆಗಿದೆ. ಫಿನಾನ್ಷಿಯಲ್ ರೇಷಿಯೋಗಳು ರಿಟರ್ನ್ ಆನ್ ಈಕ್ವಿಟಿ 25.4%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 22%, ಡೆಟ್ ಟು ಈಕ್ವಿಟಿ 0.11, ಅರ್ನಿಂಗ್ ಪರ್ ಶೇರ್ 53 ರುಪೀಸ್ ಆಗಿದೆ. ಕಳೆದ 5 ವರ್ಷಗಳಲ್ಲಿ HCL ಟೆಕ್ನ ಶೇರ್ಗಳು ಹೂಡಿಕೆದಾರರಿಗೆ 22% CAGRನ ರಿಟರ್ನ್ ಅನ್ನು ಕೊಟ್ಟಿದೆ. ಸುಮಾರು 3,11,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವ HCL ಟೆಕ್ 21ರ ಅಟ್ರಾಕ್ಟಿವ್ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 1,150 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸೆಕ್ಟರ್ ಕೆಮಿಕಲ್. ಕೋವಿಡ್ ಪ್ಯಾಂಡಮಿಕ್ನ ನಂತರ ಅದಕ್ಕೆ ಪರೋಕ್ಷವಾಗಿ ಕಾರಣವಾದ ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಅಮೆರಿಕ ಹಾಗೂ ಯುರೋಪ್ ದೇಶಗಳು ಪ್ರಯತ್ನಿಸುತ್ತಿದೆ. ಚೀನಾದಂತೆಯೇ ಕಡಿಮೆ ಲೇಬರ್ನಲ್ಲಿ ಸ್ಕಿಲ್ ಇರುವಂತಹ ಮಾನವ ಸಂಪನ್ಮೂಲದ ಲಭ್ಯತೆ ಇರುವ ಇನ್ನೊಂದು ದೇಶ ಅಂದರೆ ಅದು ಭಾರತ. ಹೀಗಾಗಿ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟ ಬಿಸ್ನೆಸ್ಗಳು ಭಾರತದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಕಾಣುವ ಸಾಧ್ಯತೆ ಇದೆ. ಅವುಗಳಲ್ಲಿ ಮುಖ್ಯವಾಗಿ ಕೆಮಿಕಲ್ ಸೆಕ್ಟರ್. ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, PLI ಸ್ಕೀಮ್ಗಳು ಕೂಡ ನೇರವಾಗಿ ಉತ್ಪಾದನಾ ಕ್ಷೇತ್ರವನ್ನು ಪ್ರೋತ್ಸಾಹಿಸಲು ತೆಗೆದುಕೊಂಡಿರುವ ಯೋಜನೆಗಳು. ಇದು ಕೂಡ ಮುಂದಿನ ದಿನಗಳಲ್ಲಿ ಕೆಮಿಕಲ್ ಸೆಕ್ಟರ್ನ ಗ್ರೋತ್ಗೆ ಕಾರಣವಾಗಲಿದೆ. ಸೊ ಕೆಮಿಕಲ್ ಸೆಕ್ಟರ್ನಿಂದ ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರುವ ಮೊದಲ ಸ್ಟಾಕ್ ಟಾಟಾ ಕೆಮಿಕಲ್. ಪ್ರತಿಷ್ಠಿತ ಟಾಟಾ ಸಮೂಹದ ಅಂಗಸಂಸ್ಥೆಯಾದ ಟಾಟಾ ಕೆಮಿಕಲ್ 1939ರಲ್ಲಿ ಆರಂಭವಾಯಿತು. ಕೆಮಿಕಲ್ ಸೆಕ್ಟರ್ನ ಮುಖ್ಯ 2 ಸೆಗ್ಮೆಂಟ್ಗಳಾದ ಬೇಸಿಕ್ ಕೆಮಿಕಲ್ಸ್ ಮತ್ತು ಸ್ಪೆಷಾಲಿಟಿ ಕೆಮಿಕಲ್ನಲ್ಲಿ ಕಂಪನಿ ತನ್ನ ಪ್ರಾಡಕ್ಟ್ಗಳನ್ನು ಹೊಂದಿದೆ. ಅದರಲ್ಲಿ ಬೇಸಿಕ್ ಕೆಮಿಕಲ್ 75% ರೆವೆನ್ಯೂವನ್ನು ಜನರೇಟ್ ಮಾಡ್ತಾ ಇದೆ. ಈ ಸೆಗ್ಮೆಂಟ್ನ ಅಡಿಯಲ್ಲಿ ಸೋಡಾ ಆ್ಯಶ್, ಸೋಡಿಯಂ ಬೈಕಾರ್ಬೊನೇಟ್, ಸಾಲ್ಟ್ ಮತ್ತು ಸಿಮೆಂಟ್ ಅನ್ನು ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇನ್ನು ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ 25% ರೆವೆನ್ಯೂ ಹೊಂದಿದ್ದು ಇದರಡಿಯಲ್ಲಿ ಕೃಷಿ, ಆಹಾರ ಮತ್ತು ಇಂಧನ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಕೆಮಿಕಲ್ಗಳನ್ನು ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅವುಗಳಲ್ಲಿ ಮುಖ್ಯವಾಗಿ ಸಿಲಿಕಾ, ನ್ಯಾನೋ ಜಿಂಕ್ ಆಕ್ಸೈಡ್ ಮತ್ತು ಇಲೆಕ್ಟ್ರಿಕಲ್ ವೆಹಿಕಲ್ ಕ್ಷೇತ್ರಕ್ಕೆ ಅಗತ್ಯವಾಗಿ ಬೇಕಾಗಿರುವ ಲಿಥಿಯಂ ಅಯಾನ್ ಸೆಲ್ಗಳನ್ನು ಟಾಟಾ ಕೆಮಿಕಲ್ ಉತ್ಪಾದಿಸುತ್ತಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 2017ರಿಂದ 2022ರ ನಡುವೆ ರಿವೆನ್ಯೂ 10,346 ಕೋಟಿಯಿಂದ 15,863 ಕೋಟಿಗೆ ಹೆಚ್ಚಳವಾಗಿದ್ದರೆ ಪ್ರಾಫಿಟ್ 1,234 ಕೋಟಿಯಿಂದ 2,187 ಕೋಟಿಗೆ ಹೆಚ್ಚಳವಾಗಿದೆ. ಆಪರೇಟಿಂಗ್ ಮಾರ್ಜಿನ್ನಲ್ಲಿ ಕೂಡ ಒಳ್ಳೆಯ ಗ್ರೋತ್ ಇದೆ. ಫಿನಾನ್ಷಿಯಲ್ ರೇಷಿಯೋ ರಿಟರ್ನ್ ಆನ್ ಈಕ್ವಿಟಿ 7.5%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 8.4%, ಡೆಟ್ ಟು ಈಕ್ವಿಟಿ 0.33, ಅರ್ನಿಂಗ್ ಪರ್ ಶೇರ್ 80 ರುಪೀಸ್ ಆಗಿದೆ. ಕಳೆದ 5 ವರ್ಷಗಳಲ್ಲಿ ಟಾಟಾ ಕೆಮಿಕಲ್ ಕಂಪನಿಯ ಶೇರುಗಳು 34% CAGRನ ರಿಟರ್ನ್ ಅನ್ನು ಕೊಟ್ಟಿದೆ. ಸದ್ಯಕ್ಕೆ ಸುಮಾರು 25,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಟಾಟಾ ಕೆಮಿಕಲ್ ತನ್ನ ಕ್ಷೇತ್ರದಲ್ಲಿಯೇ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ 12ರ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 970 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನೆಕ್ಸ್ಟ್ ನಮ್ಮ ಪೋರ್ಟ್ಫೋಲಿಯೋಗೆ ಕೆಮಿಕಲ್ ಸೆಕ್ಟರ್ನಿಂದ ಆಯ್ದುಕೊಂಡಿರುವ ಮತ್ತೊಂದು ಸ್ಟಾಕ್ SRF. ಶ್ರೀರಾಮ್ ಫೈಬರ್ಸ್ ಎಂಬ ಪೂರ್ಣ ಹೆಸರಿನ ಈ ಕಂಪನಿ 1970ರಲ್ಲಿ ಆರಂಭವಾಯಿತು. ಇದು SRF ಎಂಬ ಸಂಕ್ಷಿಪ್ತ ಹೆಸರಿನೊಂದಿಗೆ ಕೆಮಿಕಲ್ ಸೆಕ್ಟರ್ನ ಪ್ರಮುಖ ಕಂಪನಿಯಾಗಿ ಇಂದು ಗುರುತಿಸಿಕೊಂಡಿದೆ. SRF ಕೆಮಿಕಲ್ ಬಿಸ್ನೆಸ್ನಿಂದ 43%, ಪ್ಯಾಕೇಜಿಂಗ್ ಫಿಲ್ಮ್ ಬಿಸ್ನೆಸ್ನಿಂದ 40%, ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ನಿಂದ 14% ರಿವೆನ್ಯೂ ಹಾಗೂ ಇತರ ಬಿಸ್ನೆಸ್ಗಳಿಂದ
3% ರೆವೆನ್ಯೂ ಅನ್ನು ಗಳಿಸ್ತಾ ಇದೆ. 2017ರಲ್ಲಿ 4822 ಕೋಟಿಯಷ್ಟು ಇದ್ದ ರೆವೆನ್ಯೂ 21% ನ ಸಿಎಜಿಆರ್ ನೊಂದಿಗೆ 14,642 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಇನ್ನು ಪ್ರಾಫಿಟ್ 2017ರಲ್ಲಿ 515 ಕೋಟಿ ಇದ್ದು 30% ನ ಸಿಎಜಿಆರ್ ನೊಂದಿಗೆ 2206 ಕೋಟಿಗೆ ದೊಡ್ಡ ಜಂಪ್ ಅನ್ನು ನೀಡಿದೆ. ಸದ್ಯಕ್ಕೆ 24% ನ ಆಪರೇಟಿಂಗ್ ಮಾರ್ಜಿನ್ ಅನ್ನು ಕಂಪನಿ ಹೊಂದಿದೆ. ರಿಟರ್ನ್ ಆನ್ ಈಕ್ವಿಟಿ 24.5%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 24%, ಡೆಟ್ ಟು ಈಕ್ವಿಟಿ 0.42, ಅರ್ನಿಂಗ್ ಪರ್ ಶೇರ್ 74 ರುಪೀಸ್ ಆಗಿದೆ. ಫಿನಾನ್ಷಿಯಲ್ ರೇಷ್ಯೂಗಳು ಕೂಡ ಕಂಪನಿ ಕಡಿಮೆ ಸಾಲವನ್ನು ಹೊಂದಿದ್ದು ಉತ್ತಮ ಪ್ರಾಫಿಟೆಬಿಲಿಟಿಯನ್ನು ಹೊಂದಿದೆ ಅನ್ನೋದನ್ನು ತಿಳಿಸ್ತದೆ. ಕಳೆದ 5 ವರ್ಷಗಳಲ್ಲಿ 45% ಸಿಎಜಿಆರ್ನ ಹ್ಯೂಜ್ ರಿಟರ್ನ್ ಅನ್ನು ಕಂಪನಿ ತನ್ನ ಷೇರು ಹೂಡಿಕೆದಾರರಿಗೆ ನೀಡಿದೆ. ಸುಮಾರು 65,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವ SRF 30ರ ರೀಸನೇಬಲ್ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 2,200 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪೋರ್ಟ್ಫೋಲಿಯೋದ ನೆಕ್ಸ್ಟ್ ಸ್ಟಾಕ್ ಜ್ಯುವೆಲ್ಲರಿ ಸೆಕ್ಟರ್ನಿಂದ ಟೈಟಾನ್. 1984ರಲ್ಲಿ ಆರಂಭವಾದ ಟೈಟಾನ್ ಜ್ಯುವೆಲ್ಲರಿ, ವಾಚ್ ಆ್ಯಂಡ್ ಐವೇರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗ್ ಅನ್ನು ಮಾಡ್ತಾ ಇದ್ದು ಭಾರತದ ಪಾಪ್ಯುಲರ್ ಲೈಫ್ಸ್ಟೈಲ್ ಕಂಪನಿಯಾಗಿ ಗುರುತಿಸಲ್ಪಡ್ತದೆ. ಇದು ಪ್ರತಿಷ್ಠಿತ ಟಾಟಾ ಗ್ರೂಪ್ ಮತ್ತು ತಮಿಳುನಾಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಜಾಯಿಂಟ್ ವೆಂಚರ್ ಕಂಪನಿಯಾಗಿದೆ. ಪ್ರಸ್ತುತ ಟೈಟಾನ್ ಕಂಪನಿಯು ಜ್ಯುವೆಲ್ಲರಿ ಡಿವಿಷನ್ನಿಂದ 89% ರೆವೆನ್ಯೂ, ವಾಚ್ ಆ್ಯಂಡ್ ವೇರಿಯಬಲ್ ಡಿವಿಷನ್ನಿಂದ 8% ರೆವೆನ್ಯೂ, ಐವೇರ್ ಡಿವಿಷನ್ನಿಂದ 2% ರೆವೆನ್ಯೂ ಹಾಗೂ ಇತರ ಬಿಸ್ನೆಸ್ಗಳಿಂದ 1% ರೆವೆನ್ಯೂವನ್ನು ಗಳಿಸ್ತಾ ಇದೆ. ಜ್ಯುವೆಲ್ಲರಿ ಸೆಗ್ಮೆಂಟ್ನಲ್ಲಿ ತನಿಷ್ಕ್, ಝೋಯಾ, ಮಿಯಾ, ಕ್ಯಾರೆಟ್ಲೇನ್, ವಾಚ್ ಸೆಗ್ಮೆಂಟ್ನಲ್ಲಿ ಟೈಟಾನ್, ಫಾಸ್ಟ್ ಟ್ರ್ಯಾಕ್, ನೆಬ್ಯುಲಾ, ಸೊನಾಟಾ, ಐವೇರ್ ಸೆಗ್ಮೆಂಟ್ನಲ್ಲಿ ಐ ಪ್ಲಸ್, ಗ್ಲೇರ್ಸ್ ಮುಂತಾದ ಮಾರ್ಕೆಟ್ ಲೀಡರ್ಶಿಪ್ ಅನ್ನು ಹೊಂದಿರುವಂತಹ ಬ್ರ್ಯಾಂಡ್ಗಳನ್ನು ಟೈಟಾನ್ ಹೊಂದಿದೆ. ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 17%ನ ಎವರೇಜ್ ಗ್ರೋತ್ ರೇಟ್ನೊಂದಿಗೆ 2017ರಲ್ಲಿ 13,261 ಕೋಟಿಯಷ್ಟು ಇದ್ದ ಪ್ರಾಫಿಟ್ 2022ರ ಅಂತ್ಯಕ್ಕೆ 38,011 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಈ ಅವಧಿಯಲ್ಲಿ ಪ್ರಾಫಿಟ್ 23% ಸಿಎಜಿಆರ್ನೊಂದಿಗೆ 697 ಕೋಟಿಯಿಂದ 3,065 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಫಿನಾನ್ಷಿಯಲ್ ರೇಷ್ಯೋಗಳು ರಿಟರ್ನ್ ಆನ್ ಈಕ್ವಿಟಿ 26.4%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 21.4%, ಡೆಟ್ ಟು ಈಕ್ವಿಟಿ 0.75, ಅರ್ನಿಂಗ್ ಪರ್ ಶೇರ್ 34 ರುಪೀಸ್ ಆಗಿದೆ. ಮಲ್ಟಿಬ್ಯಾಗರ್ ಕಂಪನಿಯಾಗಿ ಗುರುತಿಸಿಕೊಂಡಿರುವ ಟೈಟಾನ್ ಹಿಂದಿನ 5 ವರ್ಷಗಳಲ್ಲಿ 49% ಸಿಎಜಿಆರ್ನ ಹ್ಯೂಜ್ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ನೀಡಿದೆ. ಪ್ರಸ್ತುತ ಸುಮಾರು 215,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ಟೈಟಾನ್ ಕಂಪನಿಯು 70ಯ ಡೀಸೆಂಟ್ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 2,450 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರುವ ಮುಂದಿನ ಸ್ಟಾಕ್ ಆಲ್ಕೋಹಾಲ್ ಸೆಕ್ಟರ್ನಿಂದ ಯುನೈಟೆಡ್ ಸ್ಪಿರಿಟ್ಸ್ ಅಥವಾ ಮೆಕ್ಡವೆಲ್. ಸುಮಾರು 2 ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಮೆಕ್ಡವೆಲ್ ಕಂಪನಿಯು ಬ್ರಿಟಿಷ್ ಆಡಳಿತದ ಕಾಲವಾಗಿದ್ದ 1826ರಲ್ಲಿ ಆರಂಭವಾಯಿತು. ಸದ್ಯಕ್ಕೆ ಇದು ವಿಶ್ವದ ಪ್ರಮುಖ ಆಲ್ಕೋಹಾಲ್ ಕಂಪನಿಗಳಲ್ಲಿ ಒಂದಾಗಿರುವ ಡಿಯಾಜಿಯೋದ ಸಬ್ಸಿಡಿಯರಿ ಕಂಪನಿಯಾಗಿದೆ. ಸ್ಕಾಚ್, ವಿಸ್ಕಿ, ರಮ್, ಜಿನ್, ಬ್ರ್ಯಾಂಡಿ, ವಡ್ಕಾ, ವೈನ್, ಬಿಯರ್ ಈ ರೀತಿ ಆಲ್ಕೋಹಾಲ್ನ ಡಿಫರೆಂಟ್ ಸೆಗ್ಮೆಂಟ್ಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳನ್ನು ಕಂಪನಿ ಹೊಂದಿದೆ. ಅವುಗಳಲ್ಲಿ 9 ಬ್ರ್ಯಾಂಡ್ಗಳು ಪ್ರತಿ ವರ್ಷ ಸುಮಾರು 10 ಲಕ್ಷ ಕೇಸ್ ಮಾರಾಟವಾಗ್ತಾ ಇದ್ದರೆ, ಬ್ಯಾಕ್ ಪೈಪರ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಸರಾಸರಿ 2.5 ಕೋಟಿ ವಿಸ್ಕಿ ಕೇಸ್ಗಳ ಮಾರಾಟವನ್ನು ಪ್ರತಿ ವರ್ಷ ಕಾಣ್ತಾ ಇದೆ. ಜಾನಿ ವಾಕರ್, ಬ್ಲ್ಯಾಕ್ ಡಾಗ್, ಬ್ಲ್ಯಾಕ್ ಆ್ಯಂಡ್ ವೈಟ್, ವ್ಯಾಟ್ 69, ಆ್ಯಂಟಿಕ್ವಿಟಿ, ಸಿಗ್ನೇಚರ್, ರಾಯಲ್ ಚಾಲೆಂಜ್, ಮೆಕ್ಡವೆಲ್ಸ್ ನಂಬರ್ 1, ರೋಮನೋವ್ ಇವೆಲ್ಲ ಯುನೈಟೆಡ್ ಸ್ಪಿರಿಟ್ಸ್ನ ಇತರ ಪ್ರಮುಖ ಬ್ರ್ಯಾಂಡ್ಗಳು. ವಿಶ್ವದ 2ನೇ ಅತಿ ದೊಡ್ಡ ಸ್ಪಿರಿಟ್ ಕಂಪನಿ ಆಗಿರುವಂತಹ ಇದು ಭಾರತದ ವಿಸ್ಕಿ ಮಾರುಕಟ್ಟೆಯಲ್ಲಿ 45%ನಷ್ಟು ಮಾರ್ಕೆಟ್ ಶೇರನ್ನು ಹೊಂದಿದೆ. ಕಳೆದ 5 ವರ್ಷಗಳಲ್ಲಿ ಕಂಪನಿ 26% ಸಿಎಜಿಆರ್ನ ಗ್ರೋತ್ನೊಂದಿಗೆ 93 ಕೋಟಿ ಇದ್ದ ಪ್ರಾಫಿಟನ್ನು 1,202 ಕೋಟಿಗೆ ಹೆಚ್ಚಿಸಿಕೊಂಡಿದೆ. ರಿಟರ್ನ್ ಆನ್ ಈಕ್ವಿಟಿ 20%, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 24.2%, ಡೆಟ್ ಟು ಈಕ್ವಿಟಿ 0.10, ಅರ್ನಿಂಗ್ ಪರ್ ಶೇರ್ 16.7 ರುಪೀಸ್ ಆಗಿದೆ. ತುಂಬ ಕಡಿಮೆ ಸಾಲದೊಂದಿಗೆ ಹೈಲಿ ಪ್ರಾಫಿಟೇಬಲ್ ಕಂಪನಿ ಅನ್ನೋದನ್ನು ಈ ಫಿನಾನ್ಷಿಯಲ್ ರೇಷ್ಯೋಗಳು ತಿಳಿಸ್ತಾ ಇದೆ. ಸುಮಾರು 55,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಯುನೈಟೆಡ್ ಸ್ಪಿರಿಟ್ಸ್ 46ನ ಡೀಸೆಂಟ್ ಪಿ ವ್ಯಾಲ್ಯೂಯೇಷನ್ನೊಂದಿಗೆ 770 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನಾವು ಆ್ಯಡ್ ಮಾಡ್ತಾ ಇರುವಂತಹ ಕೊನೆಯ ಸೆಕ್ಟರ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಕ್ಷೇತ್ರದಲ್ಲೂ ಕೂಡ ಒಂದು ಎಕ್ಸ್ಪೋಷರ್ ಇರಲಿ ಅನ್ನುವ ಕಾರಣಕ್ಕೆ ನಾವು ಒಂದು ಸ್ಟಾಕನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಆ ಸ್ಟಾಕ್
ಪ್ರತಿಯೊಬ್ಬರಿಗೂ ಚಿರಪರಿಚಿತ ಹೆಸರು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ LIC. ಇನ್ಶೂರೆನ್ಸ್ ಅಂದರೆ LIC ಅನ್ನುವಷ್ಟು ಭಾರತದ ಇನ್ಶೂರೆನ್ಸ್ ಮಾರ್ಕೆಟ್ನಲ್ಲಿ ಅಂತರ್ಗತವಾಗಿರುವಂತಹ ಒಂದು ಕಂಪನಿ. 1956 ಆರಂಭವಾದ LIC ಭಾರತ ಸರ್ಕಾರದ ಅಧೀನ ಕಂಪನಿಯಾಗಿದ್ದು ದೇಶದಾದ್ಯಂತ 2048 ಬ್ರಾಂಚ್ ಆಫೀಸ್ಗಳನ್ನು, 1559 ಸ್ಯಾಟಲೈಟ್ ಆಫೀಸ್ಗಳನ್ನು ಹಾಗೂ 13 ಲಕ್ಷ ಇನ್ಶೂರೆನ್ಸ್ ಏಜೆಂಟ್ಗಳನ್ನು ಹೊಂದಿದೆ. ಸದ್ಯದ ಮಟ್ಟಿಗೆ LIC ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಸುಮಾರು 71%ನಷ್ಟು ಮಾರ್ಕೆಟ್ ಶೇರನ್ನು ಹೊಂದಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರೈವೇಟ್ ಕಂಪನಿಗಳ ಪ್ರತಿಸ್ಪರ್ಧೆಯಿಂದ ತನ್ನ ಮಾರ್ಕೆಟ್ ಶೇರನ್ನು ಕಳೆದುಕೊಳ್ತಾ ಇತ್ತು. ಬಟ್ ಕಳೆದ 2 ತ್ರೈಮಾಸಿಕಗಳಲ್ಲಿ LIC ಮಾರ್ಕೆಟ್ ಶೇರ್ ಮತ್ತೆ ಹೆಚ್ಚಾಗ್ತಾ ಇದ್ದು ಪ್ರೈವೇಟ್ ಕಂಪನಿಗಳು ತಮ್ಮ ಮಾರ್ಕೆಟ್ ಶೇರನ್ನು ಕಳೆದುಕೊಂಡಿವೆ. ಇನ್ಶೂರೆನ್ಸ್ನ ಜೊತೆಗೆ LIC ಭಾರತದ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಾಗಿದ್ದು ಸುಮಾರು 40 ಲಕ್ಷ ಕೋಟಿಯ AUM ಅನ್ನು ಹೊಂದಿದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಬಗ್ಗೆ ನೋಡೋದಾದರೆ 2017 ಮಾರ್ಚ್ 2022 ಅಂತ್ಯಕ್ಕೆ ಪ್ರಾಫಿಟ್ 2,232 ಕೋಟಿಯಿಂದ 11,945 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಯಾವುದೇ ಸಾಲಗಳು ಇಲ್ಲದೆ ಕಂಪನಿಯ ಫಿನಾನ್ಷಿಯಲ್ ರೇಷಿಯೋಗಳು ಕೂಡ ತುಂಬ ಉತ್ತಮವಾಗಿದೆ. LIC ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿದ್ದು 890 ರುಪೀಸ್ಗೆ. ಆದರೆ ಸದ್ಯಕ್ಕೆ 600 ರುಪೀಸ್ನ ಲೆವೆಲ್ನಲ್ಲಿ 20 ರ PE ವ್ಯಾಲ್ಯುವೇಷನ್ನೊಂದಿಗೆ ಟ್ರೇಡ್ ಆಗ್ತಾ ಇದೆ. ತನ್ನ ಲಿಸ್ಟಿಂಗ್ ಪ್ರೈಸ್ನಿಂದ ಸ್ಟಾಕ್ ಸುಮಾರು 50% ಡಿಸ್ಕೌಂಟ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಚಿಕ್ಕ ಭಾಗವನ್ನು LIC ಕಂಪನಿಯ ಶೇರುಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು. ಇಲ್ಲಿಯವರೆಗೆ ನಾವು ಆಕ್ಟಿವ್ ಇನ್ವೆಸ್ಟ್ಮೆಂಟ್ನ ಶೇರುಗಳ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ನಾವೀಗ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಟಿವ್ ಇನ್ವೆಸ್ಟ್ಮೆಂಟ್ನಲ್ಲಿ ನಮ್ಮ ಪ್ರತಿಯೊಂದು ಶೇರುಗಳನ್ನು ಅವುಗಳ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಡಾಟಾಗಳ ಆಧಾರದ ಮೇಲೆ ಸ್ಟಡಿ ಮಾಡಿ ನಮಗೆ ಉತ್ತಮ ರಿಟರ್ನ್ ಅನ್ನು ಕೊಡುವ ಸಾಧ್ಯತೆ ಇದೆ ಅನ್ನುವಂತಹ ಶೇರುಗಳನ್ನು ಬೈ ಮಾಡ್ತೇವೆ. ಹಾಗೂ ಸಮಯಕ್ಕೆ ಅನುಗುಣವಾಗಿ ಶೇರುಗಳ ಸೆಂಟಿಮೆಂಟನ್ನು ನೋಡಿಕೊಂಡು ಶೇರುಗಳನ್ನು ನಮ್ಮ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ತೇವೆ ಅಥವಾ ನಮ್ಮ ಪೋರ್ಟ್ಫೋಲಿಯೋದಿಂದ ತೆಗೆದುಹಾಕ್ತೇವೆ. ಬಟ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ನೇರವಾಗಿ ಇಂಡೆಕ್ಸ್ಗಳಲ್ಲಿ ಹೂಡಿಕೆ ಮಾಡಬಹುದು. ಇದಕ್ಕೆ 2 ಆಪ್ಷನ್ಗಳು ಇದೆ, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳು, ಇನ್ನೊಂದು ಇಂಡೆಕ್ಸ್ ETFಗಳು. ಸರಳ ಭಾಷೆಯಲ್ಲಿ ಹೇಳೋದಾದರೆ ETF ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಅಂದರೆ ಹೆಸರೇ ಹೇಳುವಂತೆ ಎಕ್ಸ್ಚೇಂಜ್ಗಳ ಮುಖಾಂತರ ಟ್ರೇಡ್ ಆಗುವಂತಹ ಮ್ಯೂಚುವಲ್ ಫಂಡ್ಗಳು. ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೂಡ 2 ETFಗಳನ್ನು ನಾವು ಆಯ್ದುಕೊಂಡಿದ್ದೇವೆ. ಮೊದಲನೆಯದು NIFTY BeES. NIFTY 50 ಇಂಡೆಕ್ಸ್ ಭಾರತದ ಟಾಪ್ 50 ಕಂಪನಿಗಳನ್ನು ಹೊಂದಿರುವಂತಹ ಇಂಡೆಕ್ಸ್. ಆದರೆ ನಮಗೆ ನೇರವಾಗಿ ಇದರಲ್ಲಿ ಹೂಡಿಕೆ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಬದಲಾಗಿ NIFTY 50 ಇಂಡೆಕ್ಸ್ನಲ್ಲಿರುವ ಎಲ್ಲ ಶೇರುಗಳಲ್ಲಿ ಸೇಮ್ ಅಲೊಕೇಶನನ್ನು ಹೊಂದಿರುವಂತಹ NIFTY BeES ನಲ್ಲಿ ಹೂಡಿಕೆ ಮಾಡಬಹುದು. ಇದು NIFTY 50 ಇಂಡೆಕ್ಸ್ನ ಮೂಮೆಂಟನ್ನು ಟ್ರ್ಯಾಕ್ ಮಾಡ್ತದೆ. ನಿಪ್ಪಾನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಈ ETF ಸದ್ಯಕ್ಕೆ 195 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದರಲ್ಲಿ ನಾವು ಲಂಪ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಹಾಗೆ ನಿಫ್ಟಿ ಇಂಡೆಕ್ಸ್ ಪ್ರತಿ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಫಾಲೋ ಆದಾಗ SIP ಬೇಸಿಸ್ನಲ್ಲಿ ಕೂಡ ಆ್ಯಡ್ ಮಾಡಬಹುದು. ನಮ್ಮ ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿಕೊಂಡಿರುವ ಇನ್ನೊಂದು ETF MON100. ಮೋತಿಲಾಲ್ ಓಸ್ವಾಲ್ ಕಂಪನಿಯ ಈ ETF NASDAQ 100 ಇಂಡೆಕ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. NASDAQ 100 ಅಮೆರಿಕದ NASDAQ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗುವಂತಹ ಆಪಲ್, ಅಮೆಜಾನ್, ಗೂಗಲ್, ಫೇಸ್ಬುಕ್, ಮೈಕ್ರೋಸಾಫ್ಟನ್ನು ಒಳಗೊಂಡು ಇತರ 101 ವಿಶ್ವದ ಪ್ರಮುಖ ಟೆಕ್ನಾಲಜಿ ಕಂಪನಿಗಳನ್ನು ಒಳಗೊಂಡಿರುವಂತಹ ಇಂಡೆಕ್ಸ್ ಆಗಿದೆ. 100 ರುಪೀಸ್ನ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇರುವಂತಹ MON100 ETFನಲ್ಲಿ ಹೂಡಿಕೆ ಮಾಡುವುದರಿಂದ ನಮಗೆ ಫಾರಿನ್ ಮಾರ್ಕೆಟ್ನ ಎಕ್ಸ್ಪೋಜರ್ ಕೂಡ ಸಿಗ್ತದೆ. ಸದ್ಯಕ್ಕೆ NASDAQ 100 ತನ್ನ ಆಲ್ ಟೈಮ್ ಹೈನಿಂದ ಸುಮಾರು 25%ನಷ್ಟು ಡೌನ್ ಇದೆ. ಹೀಗಾಗಿ ಈ ETFನಲ್ಲಿನ ಹೂಡಿಕೆ ನಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ರಿಟರ್ನ್ ಅನ್ನು ಕೊಡುವ ಸಾಧ್ಯತೆ ಇದೆ. ಹೊಸದಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗಾಗಿ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಗೆ ಬೇಕಾದ ಎಲ್ಲ ಷೇರುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಆಗಿದೆ. ಸೊ ಈಗ ಈ ಷೇರುಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲನ್ನು ಯಾವ ರೀತಿ ಹೂಡಿಕೆ ಮಾಡೋದು ಅನ್ನೋದನ್ನು ಒಂದು ಮಾದರಿ ಪೋರ್ಟ್ಫೋಲಿಯೋದ ಮೂಲಕ ನೋಡೋಣ. ಈ ಮಾದರಿ ಪೋರ್ಟ್ಫೋಲಿಯೋಗೆ ನಾನು 2 ಲಕ್ಷ ಕ್ಯಾಪಿಟಲನ್ನು ಬೇಸ್ ಆಗಿ ಇಟ್ಕೊಳ್ತೇನೆ. ಈ ಪೋರ್ಟ್ಫೋಲಿಯೋದ ಅಲೊಕೇಶನನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಹೊಸದಾಗಿ ಹೂಡಿಕೆ ಮಾಡುವವರಿಗೆ ಸೇಫ್ ಆಗಿರುವಂತಹ ಒಂದು ಮಾದರಿ ಪೋರ್ಟ್ಫೋಲಿಯೋ. ಇದರ ಎಕ್ಸೆಲ್ ಫೈಲ್ನ ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೂ ನಿಮ್ಮ ಕ್ಯಾಪಿಟಲ್ಗೆ ಅನುಗುಣವಾಗಿ ಅದನ್ನು ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಇದು ಲಾರ್ಜ್ ಕ್ಯಾಪ್ ಷೇರುಗಳನ್ನು ಹೊಂದಿರುವಂತಹ ಸೇಫ್ ಪೋರ್ಟ್ಫೋಲಿಯೋ ಆಗಿದ್ದು 20-25% ಆನುವಲ್ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಪೋರ್ಟ್ಫೋಲಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೂ ಬೇರೆ ಯಾವೆಲ್ಲ ಷೇರುಗಳನ್ನು ನಾವು ಇದರಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಈ ಪೋರ್ಟ್ಫೋಲಿಯೋದ ಷೇರುಗಳಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ಹೊಸ ಷೇರುಗಳನ್ನು ಆ್ಯಡ್ ಮಾಡಲಿಕ್ಕೆ ಅಥವಾ ಇರುವ ಷೇರುಗಳನ್ನು ತೆಗೆದುಹಾಕಲಿಕ್ಕೆ ಇದ್ದರೆ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ನಲ್ಲಿ ತಿಳಿಸ್ತೇವೆ, ಹಾಗೂ ಶಾರ್ಟ್ ಟರ್ಮ್ ಮತ್ತು ಇಂಟ್ರಾಡೇ ಟ್ರೇಡ್ಗಳನ್ನು ಕೂಡ ಅಲ್ಲಿ ಶೇರ್ ಮಾಡ್ತೇವೆ. ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮುಖಾಂತರ ಜೆರೋದಾ, ಏಂಜಲ್ ಬ್ರೋಕಿಂಗ್ ಅಥವಾ ಫೈರ್ಸ್ನಲ್ಲಿ ಉಚಿತವಾಗಿ ಅಕೌಂಟ್ ಓಪನ್ ಮಾಡಿ ನಿಮ್ಮ ಯೂಸರ್ ಐಡಿಯನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿಕೊಡಿ. ಕೊನೆಯದಾಗಿ, ಈ ವಿಡಿಯೋದ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಬಳಗದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಬೆಂಬಲ ನಮ್ಮ ಚಾನೆಲ್ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಆ್ಯಸ್ ಯೂಶುವಲ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.